नमस्कार वीक्षकरे स्वर्ण टीवी प्रस्तुतपडिसुव आयुर्वेद दर्शन विशेष नेर प्रसार कार्यक्रम के तम्मेल्लरिगू प्रीतिपूर्वक स्वागत। प्रिय वीक्षकरे आयुर्वेद संचिके आयुर्वेद दर्शन नावु हलवारु समस्येगळ कुरितु मातादिद्देवे। इंदिन समस्ये कोरोना समस्येगे नाटी वैद्यदल्लि परिहार इदेये अन्नुवंतह विचार। कार्यक्रम शुरुआत मुंचे एंदिनंते नम्म कार्यक्रमदल्लि भागियागता इद्दारे नाटी वैद्यरु हागे योग पंडितराद योग गुरु पुट्टस्वामी अवरु अवरन्न कार्यक्रम के स्वागत कोरोण। गुरुगळे कार्यक्रम के स्वागत। जय गुरुदेव, एल्लरिगू नमस्कार। वीक्षकरे जगत्तिनाद्यंत कोरोना अन्नुवंतह महामारी व्यापिसि जनरल्लि भय आतंक प्रतियोंदन्नु हुट्टिस्ता इदे। ಸಾವಿರಾರು ಜನ ಇದರಿಂದ ಪ್ರಾಣವನ್ನ ಸಹ ಕಳ್ಕೊಳ್ತಾ ಇದ್ದಾರೆ। ಯಾಕೋ ಗೊತ್ತಿಲ್ಲ ಇನ್ನು ಮದ್ದನ್ನ ಮೂಲ ಔಷಧವನ್ನ ಕಂಡುಹಿಡಿಯೋದಿಕ್ಕೆ ವೈದ್ಯರು ವಿಫಲರಾಗ್ತಾ ಇದ್ದಾರೆ। ಇಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಪಾರಂಪರಿಕವಾಗಿ ಬಂದಿರುವಂತ ನಾಟಿ ವೈದ್ಯದಲ್ಲಿ ನಿಜವಾಗ್ಲೂ ಪರಿಹಾರ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾವು ಹಾಕೋಬೇಕಾಗಿದೆ। ಹಾಗಾಗಿ ಇಂದಿನ ಚರ್ಚೆಯ ವಿಷಯ कोरोना समस्या के नाटी वैद्य दली परिहार इल्लवे अन्नोदु। गुरुगळे ननागले समस्ये इवत्तिना समस्ये एनिदे अंत विस्तृतवागि हेळिदे। प्रपंचदाद्यंत कोरोना अन्नुवंतह महामारी व्याप्सि अनेक मंदिय प्राणवन्न तेगेदुबिट्टिदे। इदक्के नाटी वैद्य दली परिहार इल्वा अन्नोदु ओंदु प्रश्ने। अदक्किंत मुंचे ओंदु करे इदे स्वीकरिसोण। हेलो हेलो नमस्ते। हेलो नमस्ते सर। नमस्ते मैडम। तम हेसरु सर? नरेश। नरेश ಎಲ್ಲಿಂದ ಮಾತಾಡ್ತಿದ್ದೀರಿ ನರೇಶ್ ಅವರೇ? ನಾನು ಮಳವಳ್ಳಿಯಿಂದ ಮೇಡಮ್। ಮಳವಳ್ಳಿಯಿಂದ ಯೋಗ ಪಂಡಿತರಿದ್ದರೆ ನಿಮ್ಮ ಪ್ರಶ್ನೆನ ಕೇಳಬಹುದು। ಹಾ ಹೇಳಿ। ರಮೇಶ್ ಅವರಲ್ವಾ ತಮ್ಮ ಹೆಸರು? ಜೈ ಗುರುದೇವ್। ಜೈ ಗುರುದೇವ್ ಹೇಳಿ। ತಮ್ಮ ಹೆಸರು ರಮೇಶ್ ಅಲ್ವಾ? ಹೌದು ಗುರುದೇವ್। ಹಾ ಹೇಳಿ, ಏನು ತಮ್ಮ ಪ್ರಶ್ನೆ? ಖಂಡಿತ ತುಂಬಾ ಜನ ಮನೆಯಲ್ಲಿ ಸೇರ್ಕೊಂಡಿದ್ದಾರೆ, ಕಾನೂನನ್ನ ಆಚರಣೆಯನ್ನ ಶ್ರದ್ಧಾಪೂರ್ವಕವಾಗಿ ಮಾಡಿದ್ದಾರೆ, ಅದಕ್ಕೆ ಅಭಿನಂದನೆ। ಮತ್ತೆ ನಮ್ಮ ಇವತ್ತಿನ ಪ್ರಶ್ನೆನೇ ಅದು, ನೋಡ್ತಾ ಹೋಗಿ ನೀವು ಕೇಳಿದಿರಾ ಅದಕ್ಕೆ ಉತ್ತರ ಕೊಡ್ತೀನಿ। ಮುಖ್ಯವಾಗಿ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರ ಮತ್ತು ನಮ್ಮ ವ್ಯವಸ್ಥೆ ಯಾಕೆ ಮೂಲ ನಾಟಿ ವೈದ್ಯ ಪಂಡಿತರನ್ನ ಮತ್ತು ನಿಜವಾಗಿ ಔಷಧ ಇದೆ ನಾವು ಫ್ರೀಯಾಗಿ ಕೊಡ್ತೀವಿ ಅಂದ್ರೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ। ಕಾರ್ಯಕ್ರಮ ನೋಡ್ತಾ ಹೋಗಿ ರಮೇಶ್ ಅವರೇ। ಧನ್ಯವಾದಗಳು ರಮೇಶ್ ಅವರೇ। ಕಾರ್ಯಕ್ರಮ ನೋಡ್ತಾ ಇರಿ, ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಗುರುಗಳು ಕೊಡ್ತಾರೆ। ಗುರುಗಳೇ ಕೊರೋನಾ ಸಮಸ್ಯೆ ಒಂದು 14 15 ದಿನದಿಂದ ಅದು ನಮ್ಮ ಭಾರತದಲ್ಲಿ ವ್ಯಾಪಕವಾಗಿ ಹರಡತಾ ಇರುವಂತದ್ದು। ಲಾಕ್ ಡೌನ್ ಅನ್ನುವಂತ ಒಂದು ಆತಂಕ ಬೇರೆ, ಮನೆಯಲ್ಲೇ ಉಳಿಯಬೇಕಾದಂತ ಪರಿಸ್ಥಿತಿ, ಒಂದ ಕಡೆ ಮಾನಸಿಕ ಕ್ಲೇಶ, ಜೊತೆಗೆ ಎಲ್ಲಿ ಬಂದ್ಬಿಡುತ್ತೋ ಅನ್ನುವಂತ ಆತಂಕ। ಈ ಕೊರೋನಾ ಸಮಸ್ಯೆಗೆ ನಾಟಿ ವೈದ್ಯದಲ್ಲಿ ಪರಿಹಾರ ಇಲ್ವಾ? ಕ್ವೆಶ್ಚನ್ ಬಹಳ ಚೆನ್ನಾಗಿದೆ। ನಮ್ಮನ್ನ ಬಡಿದೆಬ್ಬಿಸುವಂತ ಒಂದು ಕೆಲಸ ನಿಮ್ಮಿಂದ ಆಗ್ತಾ ಇದೆ, ಆದರೆ ನಿಮ್ಮ ಪ್ರಶ್ನೆಯನ್ನ ನೀವೇನ್ ಕೇಳ್ತಾ ಇದ್ದೀರಾ ಮಾಧ್ಯಮದ ಮೂಲಕ, ಇದು ಜನರೇ ಕೇಳಿದಂತ ಒಂದು ಪ್ರಶ್ನೆಯಾಗಿದೆ। ಹೌದು, ನಿಮ್ಮ ಮೂಲಕ ಜನರೆಲ್ಲರೂ ಕೇಳ್ತಾ ಇರೋ ತರ ಪ್ರಶ್ನೆಯಾಗಿದೆ। ಇದು ಆಡಳಿತ ವ್ಯವಸ್ಥೆ ಮತ್ತು ಜಿಲ್ಲಾಡಳಿತಗಳಾಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಈ ಪ್ರಶ್ನೆ ಕೇಳಿದ್ರೆ ನಾವು 100ಕ್ಕೆ 100ರಷ್ಟು ಈ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಿಲ್ಲದೆ ಮತ್ತೆ ಜನರಿಗೂ ಆತಂಕವನ್ನ ಉಂಟು ಮಾಡದಂತ ರೀತಿಯಲ್ಲಿ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ವಿ। ಖಂಡಿತವಾಗಿ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ರೆ ಕೆಲವರು ನಂಬಲ್ಲ, ವೈಜ್ಞಾನಿಕವನ್ನ ನಂಬಿ ಕುಳಿತಂತವರು ಈಗ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬಂದಾಗ ನಾವೀಗ ಹೋಗಿದೀವಲ್ಲ, ಆಧ್ಯಾತ್ಮಿಕದ ಹೋಮ ಹವನಗಳು ಪೂಜೆ ಪುರಸ್ಕಾರಗಳು ಎಲ್ಲವನ್ನು ಬಂದ್ ಮಾಡಿದೀವಲ್ಲ, ಅಂದಮೇಲೆ ಅದನ್ನ ನಂಬ್ತಾ ಇಲ್ಲ ನಾವು ಮುಖ್ಯವಾಗಿ। ಎರಡನೇದ್ದು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ನಾವು ಅಲ್ಲಿಂದ ಬಂದು ಅದನ್ನ ಕೊಡುವಷ್ಟರಲ್ಲಿ ಆಗೋಲ್ಲ ಅನ್ನೋದು ನಿರ್ದಿಷ್ಟವಾಗಿ ಎಲ್ಲರ ಗಮನಕ್ಕೂ ಬಂದಿದೆ।
ಅಂದಾಗ ಉಳಿದಿರೋದು ಯಾವುದು, ನಾವು ಪಡ್ಕೋಬೇಕಾಗಿರೋದು ಯಾವುದು? ಯಾವುದು ನಿಸರ್ಗ ನಮ್ಮನ್ನ ಕೈ ಬಿಡೋದಿಲ್ಲ ಯಾವತ್ತು. ನಿಸರ್ಗದತ್ತವಾದಂತ ಗಿಡಮೂಲಿಕೆಗಳಿಂದ ಎಲ್ಲೆಲ್ಲಿ ಪಂಡಿತರುಗಳಿದ್ದಾರೋ ಅವ್ರನ್ನೆಲ್ಲ ಒಗ್ಗೂಡಿಸಿ ನಿಮ್ಮಿಂದ ಈ ಕಾರ್ಯ ಈ ಸಾಧ್ಯವೇ ಅನ್ನೋ ಒಂದು ಪ್ರಶ್ನೆಯನ್ನು ಸಹ ನಮ್ಮ ಆಳುವವರು ಮತ್ತೆ ಜನರನ್ನ ಉಳಿಸ್ಕೋಬೇಕು ಅನ್ನೋ ಹೋರಾಟ ಮಾಡ್ತಾ ಇರೋರು ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡ್ತಾ ಜನರಿಗೂ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ತಾ ಒಂದು ಈ ವ್ಯವಸ್ಥೆಗೆ ಹಿಂದಿರುಗಿ ನೋಡಿದಾಗ ಮೂಲತಃ ಎಲ್ಲಿಂದ ಬಂತು, ಹೇಗುಡ್ತು, ಆತರ ಆಲೋಚನೆ ಮಾಡುವಂತ ಈ ನಮ್ಮ ಆಳವರು ಇಲ್ವಾ, ಯಾತಕ್ಕೆ ಹೀಗೆ ಮಾಡ್ತಾ ಇದಾರೆ ಅನ್ನೋದು ನಮಗೂ ಕೂಡ ಬೇಸರ ಇದೆ. ಕಾರಣ ಏನಂದ್ರೆ ಇದು ಮೂಲತಃ ಋಷಿಮುನಿಗಳಿಂದಲೂ ದೇವಾನುದೇವತೆಗಳಿಂದ ಋಷಿಮುನಿಗಳಿಂದ ಸಾಧು ಸಜ್ಜರಿಂದ ಪಂಡಿತರಿಂದ ನಮ್ಮಂತ ಸಾಮಾನ್ಯ ಜನರಿಗೂ ಮುಟ್ಟೋ ತರ ಬಂದಿದೆ ಅಂದಾಗ ನಾವು ನಮ್ಮ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾಗ ವ್ಯಾಪಾರ ಧರ್ಮನೂ ಇರುತ್ತೆ, ಅದರಲ್ಲಿ ಪ್ರಾಮಾಣಿಕತೆನೂ ಇದೆ, ಮತ್ತೆ ಜನರಿಗೆ ಸೇವಾ ಮನೋಭಾವದಿಂದ ನಾವು ಸ್ವತಃ ಬೇಡಿಕೆ ಇಟ್ಕೊಂಡು ನಾವು ಸೇವೆ ಮಾಡ್ತೀವಿ. ಅಧಿಕೃತವಾಗಿ ನಮಗೆ ಒಂದು ವ್ಯವಸ್ಥಿತವಾಗಿ ನಾವು ಔಷಧ ಕೊಡಲಿಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಅದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ಹೇಗೆ ತಾನೇ ಜನರ ಬಳಿ ಹೋಗಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ? ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ ಯಾರು ಅಂತ ನೀವು ಹೇಳಿ. ಹಾಗಾದ್ರೆ ಖಂಡಿತ ನಾಟಿ ವೈದ್ಯ ಪದ್ಧತಿಯಲ್ಲಿ ಪರಿಹಾರ ಖಂಡಿತ ಇದೆ ಅನ್ನುವಂತಹ ಆಶಾಭಾವನೆಯೊಂದಿಗೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ಗುರುಗಳು, ನೀವೇ ಹೇಳಿದ ಹಾಗೆ ನಮ್ಮ ಭಾರತ ಋಷಿ ಮುನಿಗಳ ನಾಡು. ಇಲ್ಲಿ ಚರಕ ಇರಬಹುದು ಅಥವಾ ಧನ್ವಂತರಿ ಇರ್ಬೋದು, ಈ ರೀತಿ ವೈದ್ಯ ಮಹಾವೈದ್ಯ ಪಂಡಿತರು ನೆಲೆಸಿದಂತಹ ನಾಡು ಇದು. ಇದಕ್ಕೆ ಪರಂಪರೆ ಕೂಡ ಇದೆ, ಒಂದು ಸಂಸ್ಕೃತಿಯ ಹಿನ್ನೆಲೆ ಕೂಡ ಇದೆ. ಹಾಗಾಗಿ ಈ ನಾವು ಹ್ಯಾಲೋಪತಿ ಅಂತ ಏನ್ ಹೇಳ್ತೀವಿ ಅದು ನೂತನ ಆವಿಷ್ಕಾರ ಖಂಡಿತ. ಆದ್ರೆ ನಮ್ಮ ಪಾರಂಪರಿಕವಾಗಿ ಬಂದಂತಹ ಈ ನಾಟಿ ವೈದ್ಯ ಪದ್ಧತಿ ಇರ್ಬೋದು ಅಥವಾ ಆಯುರ್ವೇದ ಪದ್ಧತಿ ಇರ್ಬಹುದು, ಇದರಲ್ಲಿ ಬಹಳ ಹಿಂದಿನಿಂದಲೇ ಪ್ರಾಚೀನ ಕಾಲದಿಂದಲೇ ದೇಶ ವಿದೇಶಗಳಿಂದ ಸಮಸ್ಯೆ ಇರುವಂತಹವರು ಬಂದು ನಮ್ಮ ದೇಶದಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ರು ಅನ್ನುವಂತಹ ಮಾತು ಕೂಡ ಅಷ್ಟೇ ಸತ್ಯ. ಆದ್ರೆ ನೀವೇ ಹೇಳ್ದಂಗೆ ಯಾಕೆ ಆಳುವ ಸರ್ಕಾರ ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆಯೋ ನಮಗೂ ಕೂಡ ಗೊತ್ತಿಲ್ಲ. ಖಂಡಿತ ಇದ್ರ ಬಗ್ಗೆ ಬೆಳಕನ್ನ ಅವರು ಚೆಲ್ಲಿ ಅನ್ನುವಂತಹ ಆಶಾಭಾವನೆಯನ್ನ ಇಟ್ಕೊಳ್ಳೋಣ. ಗುರುಗಳೇ, ಇಷ್ಟೊಂದು ನಿಸರ್ಗದತ್ತವಾಗಿ ರೂಪುಗೊಂಡಿರುವಂತಹ ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ನಾವು ಪ್ರತಿ ಸಂಚಿಕೆಯಲ್ಲೂ ನೀವು ಒಂದೊಂದು ಗಿಡದ ಮೌಲ್ಯವನ್ನ ನೀವು ತಿಳಿಸ್ಕೊಡ್ತಾ ಬಂದಿದ್ದೀರಿ. ನಮ್ಮ ದೇಹಕ್ಕೆ ಒಗ್ಗುವಂತಹ ಔಷಧ ಏನಿದೆ, ಔಷಧೀಯ ಗುಣಗಳೇನಿದೆ ಆ ಗಿಡದಲ್ಲಿ ಅನ್ನುವಂಥದ್ದನ್ನ ನೀವು ತಿಳಿಸ್ಕೊಡ್ತಾ ಬಂದಿದ್ದೀರಿ. ಅದನ್ನ ಕೇಳಿದ್ರೇನೆ ನಮ್ಗೆ ರೋಮಾಂಚನ ಆಗುತ್ತೆ. ಒಂದು ಪ್ರಕೃತಿ ಒಂದ್ ರೀತಿ ಮೆಡಿಕಲ್ ಸ್ಟೋರ್ ತರ ಅಂತ ಪ್ರತಿ ಸಂಚಿಕೆಯಲ್ಲೂ ನೀವು ಹೇಳ್ತಾ ಇರ್ತೀರಿ. ಹಾಗಾದ್ರೆ ಈ ನಿಸರ್ಗ ಅನ್ನೋದು ಸುಳ್ಳೇ, ಪ್ರಕೃತಿ ಅನ್ನುವಂತಹ ರಹಸ್ಯ ಸುಳ್ಳೇ ಅನ್ನುವಂತಹ ಪ್ರಶ್ನೆ ಇತ್ತೀಚೆಗೆ ಕಾಡ್ತಾ ಇದೆ ಗುರುಗಳೇ, ಇದಕ್ಕೆ ನಿಮ್ಮ ಅಭಿಪ್ರಾಯ? ಒಬ್ಬ ಸಾಹಿತಿ, ಒಂದು ಚಲನಚಿತ್ರವೂ ಬಂದಿದೆ ಅದರಲ್ಲಿ, ವೇದಾಂತಿ ಹೇಳಿದನು ಅದಲ್ಲ, ಹಾಡಿನಲ್ಲೇ ಎಲ್ಲ ಅರ್ಥವನ್ನು ಕೊಟ್ಟಿದ್ದಾನೆ. ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗುವುದಿಲ್ಲ ಅಂತ, ಮತ್ತೆ ಜ್ಯೋತಿಷಿ ಸುಳ್ಳಾಗಬಹುದು, ಜ್ಯೋತಿಷ್ಯ ಸುಳ್ಳಲ್ಲ ಅಂತ, ಮತ್ತೆ ಆಯುರ್ವೇದ ಅಥವಾ ನಾಟ್ಯ ವೈದ್ಯ ಪಂಡಿತರ ಸುಳ್ಳಾಗಬಹುದು, ಆಯುರ್ವೇದ ಖಂಡಿತ ಸುಳ್ಳಲ್ಲ. ಅದರಲ್ಲಿ ಹೊಟ್ಟೆಪಾಡಿಗಾಗಿ ಅಲ್ಲಲ್ಲಿ ಉಟ್ಕೊಂಡಿರೋ ನಮ್ಮಂತ ಕೆಲವು ಪಂಡಿತರುಗಳು ಒಂದಷ್ಟು ಹಣವನ್ನ ಜಾಸ್ತಿ ತೆಗೆದುಕೊಳ್ಬಹುದು, ಆದ್ರೆ ಅವರ ಜೀವ ತೆಗೆಯುವಂತ ಪ್ರಯತ್ನಗಳನ್ನ ಯಾರು ಮಾಡುವುದಿಲ್ಲ, ಮಾಡಿಲ್ಲ, ಹೋಗಿಲ್ಲ, ಅಂತ ಸಂದರ್ಭಗಳನ್ನ ನೋಡೇ ಇಲ್ಲ. ಯಾಕೆಂದ್ರೆ ನನಗೀಗ 25-30 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಾನು ಇಡೀ ಭಾರತವನ್ನೆಲ್ಲ ಓಡಾಡಿದೀವಿ, ಹಲವಾರು ಔಷಧಗಳನ್ನ ಜನಗಳಿಗೆ ಕೊಟ್ಟಿದ್ದೇವೆ, ಮತ್ತೆ ಹಲವಾರು ಕಾಯಿಲೆಗಳನ್ನ ಇಡೀ ಭಾರತಕ್ಕೇನೆ ಸವಾಲಗಿದ್ದಂತ ಕಾಯಿಲೆಗಳನ್ನ ವಾಸಿ ಮಾಡುವಲ್ಲಿ ನಾವು ಕೂಡ ಕೈ ಜೋಡಿಸಿ ಅದರ ಫಲವನ್ನು ಸಹ ಪಡ್ಕೊಂಡಿದ್ದೀವಿ, ಅದಕ್ಕೆ ಪುರಸ್ಕಾರಗಳು ಸಹ ಸಿಕ್ಕಿದ್ದಾವೆ. ನಮ್ಮ ಉದ್ದೇಶ ಫಲಪ್ರದ ಆಗಲಿಲ್ಲ ಅನ್ನೋದು ನೋವು ಒಂದು, ಎರಡನೇದ್ದು ನೀವು ಕೇಳ್ತಾ ಇರೋದು ನಿಜ. ಭಾರತದ
ಒಂದು ಭಾರತದ ಭೂಮಿ ಅಂದ್ರೆ ಒಂದು ಆಧ್ಯಾತ್ಮಿಕದ ಆಧ್ಯಾತ್ಮಿಕ ಹಿನ್ನೆಲೆಯಿಂದನೇ ಎಲ್ಲ ಸೃಷ್ಟಿ ಆಗ್ತಾ ಇರೋದು. ಅಂದುಕೊಂಡರೆ ಕೆಲವರು ಆಧ್ಯಾತ್ಮಿಕದ ವಿರೋಧಿಗಳಿರ್ತಾರೆ, ಅದನ್ನ ನಂಬುವುದಿಲ್ಲ. ಹೌದಲ್ಲ, ಇನ್ನು ಆಧ್ಯಾತ್ಮಿಕವೇ ಸತ್ಯ ಅನ್ಕೊಂಡು ಹೋದಾಗ ಹೀಗಾಗತ್ತೆ. ಇನ್ನು ವೈಜ್ಞಾನಿಕವೇ ಸತ್ಯ ಅನ್ಕೊಂಡು ವೈಜ್ಞಾನಿಕದಿಂದನೇ ಆವಿಷ್ಕಾರ ಆಗಿದೆ ಇದೆಲ್ಲ ವೈಜ್ಞಾನಿಕವನ್ನ ನಂಬ್ಕೊಳ್ಳಿ ಅಂತ ಹೇಳಿದಾಗ ಆಧ್ಯಾತ್ಮಿಕ ಚಿಂತಕ ನಮ್ಮವಾಗುತ್ತೆ. ನಾವು ಆಧ್ಯಾತ್ಮಿಕನೂ ಬೇಡ ವೈಜ್ಞಾನಿಕವನ್ನ ಬೇಡ. ಈಗ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಒಂದು ಗಿಡದಲ್ಲಿ ವಿಟಮಿನ್ ಸಿ ಇದೆ ಅಂತ, ವಿಟಮಿನ್ ಮಿನರಲ್ ಇದೆ, ಕ್ಯಾಲ್ಸಿಯಂ ಇದೆ, ಹೀಗೆ ಹಾಗೆ ಅಂತ ಆಂಟಿ ಕ್ಯಾನ್ಸರ್ ಆಂಟಿ ವೈರಸ್ ಈಗ ಆಂಟಿ 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 ಅನ್ಕೊಂಡು ಹಲವಾರು ಆಂಟಿಗಳನ್ನ ತರ್ತೀರಾ ಜನಗಳಿಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಹೇಳ್ತೀರಾ. ನಾವು ನೈಸರ್ಗಿಕವಾಗಿ ಮನ ಮುಟ್ಟುವಂತೆ ಅವರ ಮನೆಯಲ್ಲಿ ಅವರ ಸುತ್ತಮುತ್ತ ಏನ್ ಹೆಸರು ಕರೀತಾರೆ ಅವ್ರಿಗೆ ಅರ್ಥ ಮಾಡೋ ರೀತಿಯಲ್ಲಿ ಇಷ್ಟೆಲ್ಲ ಕ್ರಾಂತಿ ಮಾಡಿದ್ರು ಸಹ ನೀವ್ ಯಾಕೆ ಇಷ್ಟೊಂದು ಅಸೂಯೆ ಪಡ್ತೀರಿ? ಹೌದಲ್ಲ, ಹೌದು. ನಮ್ಮ ವಿದ್ಯೆನ ವೈಜ್ಞಾನಿಕವಾಗಿನೇ ಒಂದು ಆಯುರ್ವೇದ ಅಂತ ಮಾಡಿ, ಇನ್ನು ನಾಟಿ ವೈದ್ಯ ಪದ್ಧತಿನೇ ಆಯುರ್ವೇದ ಅಂತ ಮಾಡಿ ಅದನ್ನ ಒಂದು ಪಠ್ಯಪುಸ್ತಕದಲ್ಲಿ ತಂದು ಒಂದು ಡಿಗ್ರಿ ಕೊಟ್ಟು ಅವರು ಕಲಿಸಿದ ಮೇಲೆ ಅವರೋಗಿ ಇಂಜೆಕ್ಷನ್ ಕೊಡ್ತಾ ಇದಾರೆ, ಮಾತ್ರೆಗಳಿಗೂ ಬೇರೆ ಬೇರೆ ಅಲೋಪತಿಕ್ ಮಾತ್ರೆ ಕೊಡ್ತಾ ಇದಾರೆ. ಇದನ್ನ ನೀವು ಎಲ್ಲೂ ಕೂಡ ಧಿಕ್ಕಾರ ಅಂತ ಹೇಳಿಲ್ಲ, ಅಥವಾ ಅವ್ರಿಗೆ ಯಾವುದೇ ತರದ ಒಂದು ದಂಡ ವಿಧಿಸಿಲ್ಲ. ಆದರೆ ನಮ್ಮ ಉದ್ದೇಶ ಒಂದೇ, ಎಲ್ಲವೂ ಇದೆ ನಿಸರ್ಗದಲ್ಲಿದೆ. ಆದರೆ ನಾವು ವೈಜ್ಞಾನಿಕ ಅಂತಾನೂ ಪ್ರೂವ್ ಮಾಡಲ್ಲ, ಆಧ್ಯಾತ್ಮಿಕ ಅಂತಾನೂ ಪ್ರೂವ್ ಮಾಡಿಲ್ಲ. ನಂಬಿಕೆ, ವಿಶ್ವಾಸ, ವಿಶ್ವಾಸದ ಜೊತೆಗೆ ನಿಸರ್ಗ, ನಿಸರ್ಗದಲ್ಲಿ ಎಲ್ಲವೂ ಅಡಕವಾಗಿದೆ. ನಿಸರ್ಗದಲ್ಲಿರುವಂತ ಸಂಪತ್ತನ್ನ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯವಾಗಿಲ್ಲ ಇನ್ನ. ಹಾಗಾಗಿ ನಿಸರ್ಗದತ್ತವಾಗಿರುವಂತ ಮೂಲಿಕೆಯಿಂದ ಎಲ್ಲವೂ ಇದೆ, ಅದಕ್ಕೆ ಮಾನ್ಯತೆ ಕೊಡಿ. ನಾವು ನಿಮ್ ಜೊತೆ ನೀವಿಷ್ಟು ಜನ ಹೋರಾಟ ಮಾಡ್ತಿದ್ದಿರಲ್ಲ, ಆಗ್ಲಿಲ್ಲ ಅಂದಾಗಾದ್ರೆ ನಮ್ಗೊಂದು ಅವಕಾಶ ಕೊಡಿ ಅಂತೇಳಿ ಎಷ್ಟು ಜನ ಪಂಡಿತರು ಸಾರಿ ಸಾರಿ ಹೇಳ್ಕೊತಾ ಇದ್ದಾರೆ, ವಿಡಿಯೋ ಮುಖಾಂತರ ಹೇಳ್ತಾ ಇದ್ದಾರೆ, ಮತ್ತೆ ಕರೆ ಮಾಡಿಸಿ ಸಚಿವರುಗಳಿಗೆ ನಮ್ಮನ್ನ ಆಳುವಂತ ವ್ಯಕ್ತಿಗಳಿಗೆ ಹೇಳಿದ್ರು ಸಹ ಆ ನಿರ್ಲಕ್ಷ್ಯ ಧೋರಣೆಯನ್ನ ಕೊಡ್ತಾ ಇರತಕ್ಕಂಥದ್ದು ಏನಾಗ್ತದೆ. ಒಂದು ರೀತಿ ನಾವು ಮಾಧ್ಯಮದ ಮೂಲಕವೂ ಅಥವಾ ನಾವು ನೇರವಾಗಿ ಯಾರ್ಯಾರಿಗೆ ಈ ಸಮಸ್ಯೆ ಬಂದ್ಬಿಡುತ್ತೋ ಬರಬಾರದು ಅಂತೇಳಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋಣ, ಅವರಲ್ಲಿ ಧೈರ್ಯ ತುಂಬೋಣ, ಮತ್ತೆ ನಾವು ಔಷಧವನ್ನ ಅವರಿಗೆ ಉಚಿತವಾಗಿ ಕೊಡೋಣ ಅಂದ್ರೆ ಇಲ್ಲಿ ಅಡ್ಡ ನಿಂತಿರೋದು ನಮ್ಮ ನಾಡುವ ಸರ್ಕಾರದ ಹೊರತಾಗಿ. ನಮಗೆ ಜನರಿಂದ ಯಾವುದೇ ತರ ತೊಂದರೆ ಆಗಲ್ಲ, ಜನರು ಬಯಸ್ಬೇಕು. ನಾವು ಕೊಟ್ಟಿರೋದ್ರಲ್ಲಿ ಅಕಸ್ಮಾತ್ ದೋಷ ಇದ್ದರೆ ಅಥವಾ ಆಸೆ ಅಂದ್ರೆ ಅದರಲ್ಲಿ ಗುಣಮುಖವಾಗುವಂತ ಒಂದು ಶಕ್ತಿ ಬಂದಿದ್ದಾರೆ ಬಯಸಲಿ, ಇಲ್ಲ ಅಂದ್ರೆ ನಿರ್ಲಕ್ಷ್ಯ ಮಾಡಲಿ. ಅರ್ಥ ಆಗ್ತಾ ಇದ್ರೆ ನಾನು ಹೇಳುದು, ಒಂದು ಬಯಸುವುದಾದ್ರೆ ಬಯಸಲಿ, ನಿರ್ಲಕ್ಷ್ಯ ಮಾಡುವುದಾದ್ರೆ ಮಾಡಲಿ, ಅದನ್ನ ಜನರಿಗೆ ಆಯ್ಕೆ ಬಿಡಬೇಕು. ಜೊತೆಗೆ ನಿಮಗೆ ಆ ತಾಕತ್ ಇದೆ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ಲಿ. ಯಾತಕ್ಕೆ ಆ ಜ್ಯೋತಿಷಿಗಳನ್ನ ಸವಾಲು ಕರೀತೀರಾ ನೀವು? ಜ್ಯೋತಿಷ್ಯನೇ ಬೇರೆ, ಜ್ಯೋತಿಷಿಗಳಿಗೆ ಏನ್ ಗೊತ್ತಾ ಆಯುರ್ವೇದ, ಅವ್ರನ್ನೇ ಕೊಟ್ಟವರಿಸ್ತೀರಿ ನೀವು. ಎಷ್ಟೋ ಜನ ಜ್ಯೋತಿಷಿಗಳನ್ನ ತೊಡೆ ತಟ್ಟಿ ಸವಾಲಾಗಿ ಕರೀತಾರೆ, ನಾವು ನಿಮ್ಮನ್ನ ಕರಿತಾ ಇದೀವಿ ಸವಾಲಾಕೆ ಎಲ್ಲ ಸೇವೆ ಮಾಡ್ತೀವಿ ಅಂತ ಅವಕಾಶ ಕೊಡಿ ಅಂದ್ರೆ ಕೊಡಕ್ ಆಗ್ತಲ್ಲ ನೀವು. ಮತ್ತಾಕ್ರಿ ನೀವು ಜನಗಳನ್ನ ಅವ್ರನ್ನ ಜ್ಯೋತಿಷಿಗಳು ಅವರವ್ರ ಕ್ಷೇತ್ರದಲ್ಲಿ ನಿತ್ಯ ಭವಿಷ್ಯನ 12 ರಾಶಿ 12 ಇದು ಅದು ಇದು ಅಂತ ಹೆಣ್ಣು ಹೇಳ್ಕೊಂಡು ಅವ್ರಿರೋ ಅವ್ರನ್ನೇ ಸವಾಲು ಹಾಕ್ತೀರಾ ನೀವು? ಪಾಪ ಅವ್ರನ್ನೇ ಗೋಡೆ ಕತ್ತೀರಾ? ಗೊತ್ತಿರೋರ ಹತ್ರ ಬಂದ್ರಿ, ಪ್ರಶ್ನೆ ಕೇಳಿ, ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳಿ, ಸಾಮಾಜಿಕವಾಗಿ ಜನರ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಸಾಧಕ ಬಾಧಕ ನಮಗೆ ಬಿಡಿ, ಇಲ್ಲವಾದರೆ ಇಲ್ಲವಾದರೆ ಅದರ ಮೂಲ ಔಷಧ ಗುಣವನ್ನ ನಾವು ತಿಳಿಸ್ಕೊಡ್ತೀವಿ ಅಥವಾ ಅದರ ಫಾರ್ಮುಲಾ ಕೊಡ್ತೀವಿ, ಜನಕ್ಕೆ ಕೊಡಿ ನಿಮ್ಮ ಮುಖಾಂತರ, ಅದಕ್ಕಾಗುವ ಖರ್ಚನ್ನಾದ್ರೂ ಕೊಡಿ. ಇಲ್ಲವಾದರೆ ಜನರ ಮಧ್ಯೆ ಈಗ ಒಂದು ನಿಗದಿ ಪಡಿಸಿ, ಇಲ್ಲ ಈ ರೀತಿ ಸೇವೆ ಮಾಡಿ ಅಂತೇಳಿ ಸೇವಾ ಮನೋಭಾವದಿಂದ ಬರುವಂತ ವ್ಯಕ್ತಿಗಳು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅವರನ್ನ ನಮ್ಮನ್ನು ಜನಸ್ನೇಹಿಯಾಗಿ ಬಿಡಿ. ಆಗಾದಾಗ ಖಂಡಿತವಾಗಿ ಚಿಕನ್ ಗುನಿಯನ್ನು ಈಗ ಹೇಳಿದ್ರು ಅದು ಓಲ್ಟಾಯ್ತು, ಡೆಂಗ್ಯೂ ಜ್ವರನು ಈಗ ಹೇಳಿದ್ರು ಅದನ್ನ ಓಡಿಸಿದ್ವಿ, H1N1 ಅಂತ ಬಂತು ಅದನ್ನ ಸರ್ವನಾಶ ಮಾಡಿದ್ವಿ. ಇದನ್ನ ಮಾಡಕ್ಕಾಗಲ್ಲ ಅಂತಂದ್ರೆ ಹೇಗೆ ಮಾಡಬಹುದು? ಆದರೆ ಒಂದು ಸಮಸ್ಯೆ ಇದೆ, ನಮ್ಮ ವ್ಯವಸ್ಥೆಯಲ್ಲಿ ಒಂದು ಇದೆ. ನಮ್ಮ ಇತಿಹಾಸ ನೋಡಿದಾಗ ಮನುಷ್ಯನನ್ನ ಕೊಲ್ಲಲಿಕ್ಕೆ ಬಾಂಬ್ಗಳನ್ನ ಮತ್ತೆ ಹಲವಾರು ಯುದ್ಧಗಳ ಮೂಲಕ ನಮ್ಮನ್ನ ಕೊಲ್ಲಲಿಕ್ಕೆ ಹೊರಟಿದ್ದಾರೆ ಅಂದಾಗ
ಒಂದು ಕೊರೋನಾ ಅನ್ನೋ ಒಂದು ವೈರಸ್ ಮೂಲಕ ನಮ್ಮನ್ನ ಕೊಲ್ಲಲಿಕ್ಕೆ ಹೊರಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅದಕ್ಕೆ ರುಜುವಾತಾಗಿದೆಯಲ್ಲ, ಅವ್ರನ್ನ ಎಲ್ಲಿ ನೇಣಿಗೇರಿಸಿದಿರಿ? ಎಲ್ಲಿ ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಬರೋದನ್ನ ತಡೆಗಟ್ಟೋದು ತುಂಬಾ ಸುಲಭ ನಿಸರ್ಗದತ್ತವಾಗಿ, ಬರಿಸ್ತಾ ಇರೋರನ್ನ ತಡೆಗಟ್ಟಿ ನೀವು, ಹೌದಲ್ಲ? ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆಯೋ, ಯಾರು ಉತ್ಪತ್ತಿ ಮಾಡ್ತಾ ಇದಾರೋ, ಯಾರಿಂದ ಇದು ಹರಡ್ತಾ ಇದೆಯೋ ಅದನ್ನ ತಡೆಗಟ್ಟಿ. ಬಂದ್ ಮಾಡಿದ ಮಾತ್ರಕ್ಕೆ ಸರಿ ಹೋಗುತ್ತೆ ವ್ಯವಸ್ಥೆ, ಸಮಸ್ಯೆಯ ಎಲ್ಲವೂ ಕೂಡ ವ್ಯವಸ್ಥೆ ಸರಿ ಹೋಗುತ್ತೆ ಅಂತಲ್ಲ. ಬಂದಿದ್ರೂ ಸಹ ಧರ್ಮದ್ರೋಹವನ್ನ ಮತ್ತೆ ನಮ್ಮ ಕಾನೂನಿಗೆ ವ್ಯವಸ್ಥೆಗೆ ದ್ರೋಹ ಬಾಗಿತಾ ಇರೋರ್ನ ನೀವು ಖಂಡಿತವಾಗಿ ಆಡಳಿತಾತ್ಮಕವಾಗಿ ನ್ಯಾಯಯುತವಾಗಿ ಬಂಧಿಸ್ತೇ ಹೋದ್ರೆ ನಾವು ಎದುರುಕೊಂಡು ಭಯದಿಂದ ಕಾನೂನನ್ನ ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವು ಮನೆಯಲ್ಲೇ ದಿಗ್ಬಂಧನ ಹಾಕೊಂಡು ಹಸಿವು ದಾಹ ನಿದ್ರೆಗಳನ್ನ ತ್ಯಜಿಸಿ ನಾವು ಯಾವತ್ತು ನಮ್ಮನ್ನ ಈ ಬಂಧನದಿಂದ ವಿಮುಕ್ತಿಗೊಳಿಸ್ತಾರೋ ಅಂತ ಕಾಯ್ಕೊಂಡ್ರೆ ನಮಗ್ ನೋವಾಗುತ್ತೆ. ಆ ನೋವನ್ನ ತಡಿಲಿಕ್ಕೆ ಆಗುದಿಲ್ಲ ಅಷ್ಟು ಸುಲಭವಾಗಿ, ಹೌದಲ್ಲ? ಹೌದು. ಮತ್ತೆ ಇದೇನಾಗುತ್ತೆ ಅಂದ್ರೆ ಬೆರಳೇಳಿಕೆಯಷ್ಟು ಜನ ಇಡೀ ಜಗತ್ತನ್ನೇ ಭಯ ಪಡಿಸ್ತಾ ಇದ್ದಾರೆ ಅಂದ್ರೆ ಆ ಬೆರಳೇಳಿಕೆಯಷ್ಟು ಜನ ಇರಬಾರ್ದು, ಅದು ಸಾಯ್ಬೇಕದು. ಹೌದು. ಯಾವುದು ಈ ವ್ಯವಸ್ಥೆ ವಿರುದ್ಧ ನಮ್ಮ ಇಡೀ ವ್ಯವಸ್ಥೆಗೆ ಹಾಳ್ ಮಾಡುವುದಕ್ಕೆ ವಂಚ ಆಗ್ತಾ ಇದೆಯಲ್ಲ, ಅಂತ ಒಂದು ದುಷ್ಟ ಶಕ್ತಿಯನ್ನ ಹಾಳು ಮಾಡದೆ ಹೋದ್ರೆ ಇಂಥ ಕೊರೋನಾವನ್ನ ಎದುರಿಸ್ಲಿಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ. ಕೊರೋನಾ ಎದುರಿಸಲಿಕ್ಕೆ ಬೇಕಾಗಿರೋದು, ಈ ರೋಗವನ್ನ ಎದುರಿಸ್ಲಿಕ್ಕೆ ಬೇಕಾಗಿರೋದು, ಈ ವೈರಸ್ ಅನ್ನ ಎದುರಿಸ್ಲಿಕ್ಕೆ ಬೇಕಾಗಿರೋದು ಶಸ್ತ್ರಾಸ್ತ್ರಗಳಲ್ಲ, ಅದು ನಿಗೂಢವಾಗಿದೆ. ಮೊದಲು ನಾವು ಆಧ್ಯಾತ್ಮಿಕವಾಗಿ ಹೇಳ್ತೀವಿ, ಒಂದು ನಿರಾಕಾರ ನಿರ್ಗುಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನ ಊತಪ್ರೋತವಾಗಿ ಎಲ್ಲಾ ಕಡೆ ಇದ್ದಾನೆ, ಅಣುರೇಣು ತ್ರೋಣ ಕಾಷ್ಟದಲ್ಲಿದ್ದಾನೆ ಅಂತ. ಹೌದು. ಈಗ ಅದೇ ಆಗಿರೋದಿದು ಕಣ್ಣಿಗೆ ಕಾಣಿಸೋದು ನಿಗೂಢವಾಗಿರುವುದು, ಯಾರು ಬಂಧಿಸಲಿಕ್ಕಾಗಿರುವ ಆಗದೆ ಇರುವುದು, ಯಾರು ಅದನ್ನ ಹಿಡಿಯೋಕ್ಕಾಗಲ್ಲ. ಹೌದು. ಕಣ್ಣು ಕಾಣಿಸಿದ್ರೆ ಏನಾದ್ರೂ ಮಾಡಬಹುದು. ಹೌದು. ಯಾರೋ ಒಬ್ಬ ತಮಿಳುನಾಡಲ್ಲಿ ಒಬ್ಬ ವ್ಯಕ್ತಿ ಗಂಡ ಹೆಂಡತಿರೆಲ್ಲ ಸೇರ್ಕೊಂಡು ಹಸಿಯಂತ ಚೆಲ್ಬಿಟ್ಟು ಗೋಣಿ ಚೀಲಕ್ಕೆ ಹಾಕೊಂಡಿದ್ದಾರೆ, ಹಂಗಾಗಿ ಇದಂತರ ಹಾಸ್ಯ. ನಮ್ಮ ರೋಗವನ್ನ ಇದೊಂದು ಕಾಯಿಲೆಯನ್ನ ಬರೀ ಹಾಸ್ಯಕ್ಕಾಗಿ ಪ್ರಾಣ ಹೋಗ್ತಾ ಇರೋದನ್ನು ಸಹ ಹಾಸ್ಯ ಮಾಡ್ತಾ ಇದೀವಿ ನಾವು. ಹೌದು. ಒಂದ್ ರೀತಿ ಹಾಸ್ಯ ಪ್ರಜ್ಞೆ ಅನ್ಕೊಳ್ಳೋದು ಅಥವಾ ಅವರ ಕಲಾ ಕೌಶಲ್ಯ ಅನ್ಕೊಳ್ಳೋದು ಏನಂತ ಗೊತ್ತಾಗ್ತಲ್ಲ. ಆದ್ರಂತೂ ನಮ್ಮನ್ನ ಎದುರಿಸ್ತಾ ಇದ್ದೀರಾ. ಯಾರನ್ನ ಎದುರುಕೋ? ಜನರನ್ನ ಭಯಭೀತರನ್ನಾಗಿ ಮಾಡಿದಿರಾ. ಒಂದ್ ರೀತಿ ಮುಗ್ಧರನ್ನ ತುಂಬಾ ಎದುರಿಸ್ತಾ ಇದ್ದೀರಾ. ನಿಜವಾಗಿ ತಪ್ಪದು. ಒಂದು ಅವಕಾಶ ಆದ್ರೆ ಖಂಡಿತವಾಗಿ ಇದಕ್ಕೆ ಪರಿಪೂರ್ಣವಾದಂತ ಔಷಧ ಇದೆ. ಯಾವುದರಿಂದ ಹುಡ್ತೋ ನಿಮಗ್ ಗೊತ್ತಿದೆ, ಯಾವ ದೇಶದಿಂದ ಹುಡ್ತು ಈ ಕೊರೋನಾ ಅನ್ನೋದು ಹೇಳಿ. ಚೈನಾ. ಚೈನಾ ದೇಶದಲ್ಲಿ ಎಂದಿಗೂ ಕೂಡ ಮೂಲ ಆಯುರ್ವೇದ ಪದ್ಧತಿ ನಾಟಿ ವೈದ್ಯರನ್ನ ನಿರ್ಲಕ್ಷ್ಯ ಮಾಡಿ ಔಷಧಿ ಕೊಟ್ಟಿಲ್ಲ. ಈ ಕೊರೋನಾ ಔಷಧಿಗೆ ಮುಖ್ಯವಾಗಿ ತೆಗೆದುಕೊಂಡಿರೋದೇ ಅವರು ನಾಟಿ ವೈದ್ಯರ ಮೂಲಕವೇ, ಮತ್ತೆ ಅವರ ಪಾಶ್ಚಾತ್ಯ ಮೆಡಿಸನ್ಸ್ ಅವ್ರು ಕಂಡಿಡ್ಕೊಂಡಿರುವಂತ ಮೆಡಿಸನ್ಸ್ ಜೊತೆಗೆ ಇದನ್ನ ಕೊಟ್ಟೆ ವಾಸಿ ಮಾಡಿರೋದು. ಇವಾಗಲೂ ಕೂಡ ಕೊರೋನಾ ಮುಕ್ತ ಆಗಿದೆ ಅಂದ್ರೆ ಬರೀ ಈಗಲೂ ಕೂಡ ಹಲವಾರು ದೇಶಗಳು ಅಲ್ಲಿ ಸ್ಥಳೀಯ ನಾಟಿ ವೈದ್ಯರನ್ನ ಸಲಹೆ ತೆಗೆದುಕೊಂಡು ಆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತಾ ಇವರ ಔಷಧಗಳ ಕೊಡ್ತಾ ನಿರ್ಮೂಲನೆ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ನಮ್ಮ ಆರ್ಡರ್ ಅಲ್ಲ ಇದು, ನಮ್ಮ ಆರ್ಡರ್ ಅಲ್ಲ. ಯಾತಕ್ಕೆ ನಮ್ಮ ಜನ ನಮ್ಮ ಕಣ್ಮುಂದಗಡೆ ಸಾಯ್ತಾ ಇದ್ದಾರೆ? ನಮ್ಗೆ ಔಷಧಗಳು ಗೊತ್ತಿದ್ದು ಸಹ ನಿಸರ್ಗದತ್ತವಾಗಿದ್ರು ಸಹ ನಮ್ಗೆ ಹೇಳಕ್ ಯಾಕೆ ಬಿಡ್ತಾ ಇದ್ರೆ? ನಮ್ಗೆ ಯಾಕೆ ಬಾಯಿಗೆ ಬೀಗ ಹಾಕ್ತೀರಾ ನೀವು? ಅದೇ ನಾನು ಈ ಮಧ್ಯ ಒಂದು ಮಾತಾಡ್ಬಿಡ್ತೀನಿ ಗುರುಗಳೇ. ಏನಂದ್ರೆ ಇವತ್ ಬೆಳಿಗ್ಗೆ ನಾನು ಯಾವ್ದೋ ಬೇರೆ ಒಂದು ಖಾಸಗಿ ಚಾನೆಲ್ ಅನ್ನ ನೋಡ್ತಾ ಇದ್ದೆ. ಮಾನ್ಯ ವೈದ್ಯಕೀಯ ಸಚಿವರು ಜನಸಾಮಾನ್ಯರೊಡೆಗೆ ರೊಟ್ಟಿಗೆ ಮಾತಾಡ್ತಾ ಇದ್ರು. ಆಗ ಯಾರೋ ಒಬ್ರು ಕೇಳಿದ್ರು, ನಾಟಿ ವೈದ್ಯ ಪದ್ಧತಿಯಲ್ಲಿ ಅಥವಾ ಆಯುರ್ವೇದದಲ್ಲಿ ಇದಕ್ಕೆ ಪರಿಹಾರ ಇಲ್ವೇ ಅಂತ. ಆಗ ಅವ್ರು ಹೇಳಿದ್ದ ಮಾತು ಏನಂತಂದ್ರೆ, ಅದ್ರ ಬಗ್ಗೆ ಕೂಡ ರಿಸರ್ಚ್ ಗಳು ನಡೀತಾ ಇದೆ. ಆಯುಷ್ ಇಲಾಖೆ ಇರ್ಬೋದು, ಯುನಾನಿ ಮೂಲಕ ರಿಸರ್ಚ್ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ಊರುಗಳಲ್ಲಿ ಸಿಗುವಂತಹ ನಾಟಿ ವೈದ್ಯರಿಂದ ನೀವು ಔಷಧಿಯನ್ನ ತೆಗೆದುಕೊಳ್ಳಕೂಡದು, ಅದು ಮಾನ್ಯತೆ ಪಡೆಯಬೇಕು ಇಂಡಿಯಾ ಲೆವೆಲ್ ಅಲ್ಲಿ, ಹಾಗೆ WHO ಲೆವೆಲ್ ಅಲ್ಲಿ ಅದು ಮಾನ್ಯತೆ ಪಡೆದ್ರೆ ಮಾತ್ರ ಅಂತಹ ಔಷಧಿಗಳನ್ನ ಕೊಡ್ಲಾಗುತ್ತೆ. ಹಾಗಾಗಿ ನೀವು ಸ್ಥಳೀಯವಾಗಿ ಸಿಗುವಂತಹ ಯಾವುದೇ ಔಷಧಿಗಳನ್ನ ತೆಗೆದುಕೊಳ್ಳಲೇಬಾರದು ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ರು. ಮತ್ತೆ ಬಗ್ಗೆ ಹಾಗಾದ್ರೆ ನಾವು ಸಚಿವರಿಗೆ ಔಷಧಿ ಕೊಟ್ಟಿದ್ದೀವಿ, ಸಾವಿರಾರು ಜನಕ್ಕೆ, ಡಾಕ್ಟರ್ಗಳಿಗೆ ಕೊಟ್ಟಿದ್ದೀವಿ, ಇದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ನಾನು ಸ್ವತಃ ನ್ಯಾಯಾಧೀಶರುಗಳಿಗೆ ಔಷಧಿ ಕೊಟ್ಟಿದ್ದೀವಿ, ಫೋಟೋಸ್ ಇದೆ. ಔಷಧಿ ಕೊಟ್ಟಿರೋದು ಡಾಕ್ಟರ್ಗಳಿಗೆ, ಸಚಿವರಿಗೆ, MLAಗಳಿಗೆ, MPಗಳಿಗೆ, ಹೌದಲ್ಲ? ಹೌದು. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಮತ್ತೆ ಕಮಿಷನರ್ಗಳಿಗೆ ಕೊಟ್ಟಿದ್ದೀವಿ,
ಮತ್ತೆ ಜೈಲುಗಳಲ್ಲಿ ಕೈದಿಗಳ ಕೊಟ್ಟಿದ್ದೇವೆ, ಕೈದಿಗಳ ಕೊಟ್ಟಿದ್ದೇವೆ, ಅದನ್ನ ದಾಖಲೆ ಸಮೇತ ಮಾಧ್ಯಮಗಳಲ್ಲೇ ತೋರಿಸ್ತೇನೆ. ಮತ್ತೆ ಚಿಕನ್ ಗುನ್ಯಾಗೆ H1N1 ಡೆಂಗ್ಯೂ ಜ್ವರಕ್ಕೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹಾಸ್ಪಿಟಲ್ ಹೋಗಿ ನಾನು ಔಷಧಿ ಹಾಕಿರೋ ಲಸಿಕೆ ಹಾಕಿರುವುದನ್ನ ದಾಖಲೆ ಕೊಡ್ತೇನೆ. ಯಾಕೆ ತಕೊಂಡ್ರು, ಯಾಕೆ ಉಪಯೋಗಿಸ್ಕೊಂಡು, ಏನ್ ದುಡ್ಡು ಮಾಡೋ ಸಂಚ ಗೊತ್ತಿಲ್ಲ. ನಮ್ಗೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಇವರು, ನನಗೆ ಒಂದು ರೂಪಾಯಿ ಒಂದು ನ್ಯಾಯ ಪೈಸನ ನಾವು ತೆಗೆದುಕೊಂಡಿಲ್ಲ ಯಾರ ಹತ್ರನು. ನಮಗ್ ಸಿಕ್ಕಿರೋದು ಒಂದು ಹೂನಾರ, ಒಂದು ಮೊಮೆಂಟ್ ಬಿಟ್ಟರೆ ಇನ್ನೇನು ಕೂಡ ನಮ್ಮ ಜಿಲ್ಲಾಡಳಿತ ನಾಟಿ ವೈದ್ಯ ಪಂಡಿತ ಅಂತೇಳಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಹೊರತು ಅದನ್ನ ಲೆಕ್ಕದ ಹಾಕೊಂಡು ಅಲ್ಲ. ಒಂದು ಪುರಸ್ಕಾರ ಯಾಕೆ ಕೊಟ್ಟರಂದ್ರೆ ಈ ವ್ಯಕ್ತಿ ಇಷ್ಟು ಸೇವೆ ಮಾಡಿದರೆ ಅವ್ರಿಗೆ ಒಂದು ಗೌರವ ಕೊಡೋಣ ಅಂತ ಕೊಟ್ಟರೆ ಹೊರತು ಅದಕ್ಕೆ ನಾವು ಕೇಳಿದ್ದು ಯಾವ್ದು ನಮಗ್ ಬೇಕಾಗಿಲ್ಲ, ನಾವ್ ಎಷ್ಟು ಕಟ್ಟೋಣ, ಏನ್ ಅವ್ರವ್ರ ಹತ್ರ ಜನಗಳ ಹತ್ರ ಔಷಧ ಕೊಟ್ಬಿಟ್ಟು ಸಾವಿರಾರು ರೂಪಾಯಿ ತಗೊತ್ಕೊಂಡು ನಾವು WHO ಹತ್ರ ಅಥವಾ ಆರೋಗ್ಯ ಇಲಾಖೆ ಅಥವಾ ಆಯುಷಿತ ಇಲಾಖೆಯಿಂದ ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸೋಣ ಹೌದಲ್ಲ. ಈಗ ಆವಿಷ್ಕಾರ ಮಾಡೋದು ರಿಸರ್ಚ್ ಮಾಡೋದಂತ ಕರಿತಾ ಇದೀರಲ್ಲ ಆಯುರ್ವೇದದಲ್ಲಿ, ಎಷ್ಟು ತಲೆಮಾರಿನಿಂದ ಆಯುರ್ವೇದ ಬಂತು, ಇನ್ನೂ ಯಾಕೆ ರಿಸರ್ಚ್ ಮಾಡ್ಬೇಕು. ಒಬ್ಬ ಕುಡುಕ ಏನ್ ಮಾಡ್ತಾನೆ, ಮೂರು ತರದ ಸೇಂದಿ ಸರಾಯಿಗಳು ಅವು ಇವು ಮಿಕ್ಸ್ ಮಾಡ್ಬಿಟ್ಟು ಕುಡಿದ್ಬಿಟ್ಟು ನನಗೇನು ಬರಲ್ಲ ಅಂತ ಹೇಳ್ತಾನೆ. ಏನೆಲ್ಲ ನಾವು ನಮ್ಮಲ್ಲಿ ಎಷ್ಟು ಬೇಗ ಆವಿಷ್ಕಾರಗಳು ಮಾಡ್ತಾರೆ ಗೊತ್ತಾ, ರೈತರು ರೈತರ ಹತ್ರ ನೋಡ್ಬೇಕು ಆವಿಷ್ಕಾರಗಳು ಎಷ್ಟೊಂದಿದೆ ಅಂತ. ಹೌದು, ರೈತ ಒಬ್ಬ ರೈತ ನೂರಾರು ಆವಿಷ್ಕಾರಗಳು ಮಾಡಿದ್ದಾರೆ, ಯಾವ ರೈತನಿಗೂ ಮಾನ್ಯತೆ ಕೊಟ್ಟಿಲ್ಲ. ಕೋಟ್ಯಾಂತರ ರೂಪಾಯಿ ಕಮಿಷನ್ ಕೊಟ್ರೆ ಒಂದು ಕಂಪ್ನಿ ಕೊಡ್ತಾರೆ. ಹೌದು, ನಾವು ಕಂಪ್ನಿ ಮಾಡೋಷ್ಟು ದೊಡ್ಡವರಲ್ಲ ಸ್ವಾಮಿ. ನಮಗೆ ಬೇಕಾಗಿರೋದು ಸೇವೆ ಮಾಡೋಕೆ ಅವಕಾಶ. ಪಾರಂಪರಿಕವಾಗಿ ನಮ್ಮ ದೇಶದಲ್ಲಿ ಸಂಪತ್ತು ನಳಂದ ಯೂನಿವರ್ಸಿಟಿಗೆ ಇಡೀ ಜ್ಞಾನ ಭಂಡಾರ, ಅದಕ್ಕೆ ಬೆಂಕಿ ಹಚ್ಚಿದಾಗ ಇಡೀ ನಮ್ಮ ಭಂಡಾರವೇ ಸುಟ್ಟು ಹೋಗಿದೆ. ಆದ್ರೆ ಅಳಿದುಳಿದದ್ದನ್ನ ಯಾಕೆ ಕಾನೂನು ಅಂತ ಕೊಳ್ತೀರಿ? ನಾವು ಉಚಿತವಾಗಿ ಸೇವೆ ಮಾಡ್ತೀವಿ ಅಂತ ಒಬ್ರು ಸಂತೋಷ್ ಗುರುಜಿ ಅಂತ ಅವರು ಒಬ್ರು ಪಂಡಿತರು, ಅವರು ಹೇಳ್ತಾರೆ ನಮ್ಗೊಂದು ಅವಕಾಶ ಕೊಡಿ, ಮಾನ್ಯತೆ ಕೊಡಿ ನಮಗೆ, ನಾವು ಕೂಡ ಉಚಿತವಾಗಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಇದೇ ನಮ್ಮ ಏನು ವ್ಯವಸ್ಥೆ ಒಳಗಡೆ ಆಧ್ಯಾತ್ಮ ಅಂದ್ರೆ ಆಧ್ಯಾತ್ಮಿಕ ಗುರುಗಳಂದ್ರೆ ಒಂದಷ್ಟು ಗೌರವ ಇದೆ. ಅಂತ ಗೌರವ ಉಳಿಸಿಕೊಂಡಿರುವಂತ ತಾಳೆಗರಿಯ ರಹಸ್ಯವನ್ನ ಅರ್ಥ ಮಾಡಿಕೊಂಡು ಕೋಡಿಮಠದ ಸ್ವಾಮೀಜಿಗಳು ಹೇಳ್ತಾರೆ, ಯಾವುದೇ ಇದು ರಹಸ್ಯ ಇರುವಂತದ್ದು, ಅದು ಒಲೆಗರೆ ತಾಳೆಗರೆಯಲ್ಲಿ ಇರತಕ್ಕಂತ ರಹಸ್ಯ ಅದು. ಆ ರಹಸ್ಯವನ್ನು ಅರ್ಥ ಮಾಡಿಕೊಂಡ ಜ್ಞಾನಿಗಳವರು, ಅಂತ ಜ್ಞಾನಿಗಳು ಹೇಳ್ತಾರೆ ಏನಂತ ಅಂದ್ರೆ, ನೀವು ಆಳುವ ವ್ಯಕ್ತಿಗಳು ಕಾನೂನಾತ್ಮಕವಾಗಿ ಯೋಚನೆ ಮಾಡಿ ಇಲ್ಲಿ ಯಾವುದೇ ತರದ ಔಷಧಗಳು ಸಿಗುವುದಿಲ್ಲ, ರಿಸರ್ಚ್ ಮಾಡುವ ಅಗತ್ಯತೆ ಇಲ್ಲ. ಹೌದು, ಅಲ್ಲಲ್ಲಿ ನಮ್ಮ ಪ್ರದೇಶದಲ್ಲಿರುವಂತ ಮೂಲ ನಾಟಿ ವೈದ್ಯ ಪದ್ಧತಿಯಲ್ಲಿ ಏನು ಅರ್ದು ಕುಟ್ಟಿ ಗಿಡಮೂಲಿಕೆಗಳಿಂದ ತಂದು ಮಾಡುವಂತ ಔಷಧಗಳ ಮೂಲಕ ಈ ಕೊರೋನಾ ಅನ್ನೋ ಕಾಯಿಲೆಯನ್ನ ಹೆಸರು ಕಟ್ಟದೇ ಇರುವಂತಹ ಔಷಧಿಯೇ ಇಲ್ಲದಿರುವಂತ ಕಾಯಿಲೆಯನ್ನ ಹೋಗಲಾಡಿಸುವುದಕ್ಕೆ ನಾಟಿ ವೈದ್ಯ ಪಂಡಿತರಲ್ಲದೆ ಇನ್ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದಾಗ್ಲೂ ಸಹ ಇವರು ಯಾರು ಕೂಡ ಹೋಗಿ ಹೋಗಿ ಕಾಲಕ್ಕೆ ಬೀಳ್ತಾರೆ. ಮೊದಲು ಆಶೀರ್ವಾದ ಮಾಡಿ ಅಂತಾರೆ, ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಿಸ್ಕೊಳ್ತಾರೆ, ಆನಂತರ ಹೇಳಿದ ಮಾತು ಕೇಳಲ್ಲ. ಹೌದು, ಯಾಕೆ ಈ ಧೋರಣೆ ಅಂತ. ಅದಕ್ಕೇನೆ ಆಧ್ಯಾತ್ಮಿಕ ಚಿಂತಕರು ಹೇಳಿದ ಮಾತನ್ನು ಕೇಳ್ಬೇಕ ಅಂದ್ರೆ ಅದರಿಂದ ಅನ್ಯಾಯ ಆದ್ರೆ ಅದಕ್ಕೆ ಏನ್ ದಂಡನೆ ಕೊಡ್ಬೇಕಾಗ್ತದೆ ಕೊಡಿ, ನ್ಯಾಯಯುತವಾಗಿ ಪ್ರೂವ್ ಮಾಡಿ ಕೊಡ್ತೀವಿ ನಾವು ಅಂತ ಕೇಳ್ತಾ ಇರೋದು. ಇದಕ್ಕೆ ಏನ್ ಬೇಕು, ಒಬ್ಬ ಔಷಧ ಅಂದ್ರೆ ರೋಗ ಬಂದವನಿಗೆ ಚಿಕಿತ್ಸೆ ಕೊಡೋ ಕೊರಟಿದ್ರೆ ನೀವು ನಾವು ರೋಗವನ್ನ ಬರದೇದನ್ನು ತಡೆಗಟ್ಟುತ್ತೀವಿ ಅನ್ನೋದು ನಮ್ಮ ಆಶಯ. ಯಾವುದಕ್ಕೆ ರೋಗವೇ ಬರಬಾರದು ಒಬ್ಬ ವ್ಯಕ್ತಿಗೆ, ಯಾವುದು ಈಗೇನ್ ವೈರಸ್ ಅಂತ ಅಟ್ಯಾಕ್ ಆಗ್ತಾ ಇದೆಯೋ ಅದು ಬರೀ ಮಾಸ್ಕ್ ಹಾಕೊಂಡ್ರೆ ಬರುದಿಲ್ಲ ಅಂತ ಎಲ್ಲ ಹಾಕೊಂಡು ತಿರುಗಾಡಿ ಅಂತೇಳಿ ಅದರಲ್ಲಿ ದೊಡ್ಡ ವ್ಯಾಪಾರ ಮಾಡ್ತಾ ಇದಾರೆ. ಹೇಗೆ ಸಾಧ್ಯ, ಲಕ್ಷಾಂತರ ರೂಪಾಯಿ ಗಳಿಸ್ಬಿಟ್ರಿ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅಲ್ಲ, ಬರೀ ಮಕ್ಕಕ್ಕೆ ಹಾಕೊಳ್ಳೋದನ್ನ ಅದನ್ನ ಅದರದ್ದು ಎಷ್ಟು ರಿಯಾಕ್ಷನ್ ಆಗುತ್ತೆ ಅಂತ ಗೊತ್ತಾಗ್ತದೆ ನೋಡೋಣ. ವೀಕ್ಷಕರೇ, ಒಟ್ಟಿನಲ್ಲಿ ಉದ್ಭವಿಸಿರುವಂತಹ ಸಮಸ್ಯೆಗೆ ಪರಿಹಾರ ನಾಟಿ ವೈದ್ಯ ಪದ್ಧತಿಯಲ್ಲಿ ಸಿಕ್ಕಿದ್ರು ನಾವು ಅದನ್ನ ತಗೋಬೇಕಾಗುತ್ತೆ. ಒಟ್ಟಿನಲ್ಲಿ ಪರಿಹಾರ ಅಂತೂ ಶತಸಿದ್ಧವಾಗಿ ಬಂದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿಯಲ್ಲಿರುವಾಗ ಖಂಡಿತ ಆಳುವ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅನ್ನುವಂತಹ ಕಳಕಳಿ ಕೂಡ ನಮ್ಮ ವಾಹಿನಿಯದ್ದು. ಗುರುಗಳೇ,
ಈ ಕೊರೋನಾ ಅನ್ನುವಂತಹ ಸಮಸ್ಯೆ, ನೀವು ಕಾಯಿಲೆ ಅಂತ ಒಪ್ಪುವುದಿಲ್ಲ ಇದನ್ನ, ಕೊರೋನಾ ಅನ್ನುವಂತಹ ಸಮಸ್ಯೆ ಸ್ವಯಂ ಕೃತ ಅಪರಾಧವ ಅಥವಾ ಇದು ನಿಸರ್ಗದತ್ತವಾಗಿ ಬಂದಿರುವಂತಹ ಸಮಸ್ಯೆನ? ನಮ್ ಜನ ದಡ್ಡರಲ್ಲ, ನಮ್ ಜನ ಬಹಳ ಬುದ್ಧಿವಂತರು. ಪ್ರತಿ ಒಂದನ್ನು ಹೀಗೆ ಇದೆ ಅಂತ ಹೇಳ್ತಾರೆ, ಆದ್ರೆ ಹೇಳೋದಕ್ಕೆ ರೈಟ್ಸ್ ಕೊಡಲ್ಲ ಜನಕ್ಕೆ. ಅರ್ಥ ಆಯ್ತಲ್ಲ? ಇದು ಶಸ್ತ್ರಾಸ್ತ್ರಗಳನ್ನ ಹಿಡಿದು ಹೋರಾಟ ಮಾಡಕ್ ಆಗದೆ ಇದ್ದಾಗ ನಾವು ಬಹುತೇಕ ಹಿಂದಿನ ಕಾಲದಲ್ಲಿ ರಾಜರು ಏನ್ ಮಾಡ್ತಿದ್ರು ಅಂದ್ರೆ ಕೆಲವು ವಿಷಕನ್ಯರನ್ನ ತಯಾರು ಮಾಡ್ತಾ ಇದ್ರು. ಗೊತ್ತಿದೆ ನಿಮ್ಗೆ, ನೀವು ಓದಿರ್ತೀರಾ, ಮಕ್ಕಳಿಗೂ ಪಾಠ ಮಾಡುವಂತ ಅನಿವಾರ್ಯತೆ ಬಂದಿರತ್ತೆ. ಆ ವಿಷಕನ್ಯರನ್ನ ತಯಾರು ಮಾಡಿ ಆ ರಾಜರ ಮೇಲೆ ಅವರನ್ನ ಕೆಲವೊಂದು ರೀತಿನಲ್ಲಿ ಬಿಟ್ಟು ಅವ್ರನ್ನ ಕೊಂದಾಕುವಂತ ಪದ್ಧತಿ ಮೋಸದ ವಿಧಿ ಅಂತ ಕರೀತಾರೆ. ಮತ್ತೆ ಯುದ್ಧ ಮಾಡುವ ಸಂದರ್ಭಗಳಲ್ಲಿ ಕೆಲವು ಕತ್ತಿಗೆ ವಿಷಲೇಪನವನ್ನ ಮಾಡಿ ಗಿಡಗಳಿಂದ ವಿಷಕಾರಿ ಅಂಶ ಇರುತ್ತೆ, ಆ ಗಿಡಗಳನ್ನ ಪದೇ ಪದೇ ಅದರ ವಿಷವನ್ನ ಪೋಷಣೆ ಮಾಡಿದಾಗ ಆ ಕತ್ತಿಯ ವಿಷದ ಕತ್ತಿ ಆಗ್ತಾ ಇತ್ತು, ಅದು ತಾಕಿದೊಡನೆ ಮನುಷ್ಯ ಸಾಯ್ತಾ ಇದ್ದ. ಇದೇ ರೀತಿ ಇದು ಹುಟ್ಟು ಹಾಕಿರುವ ಕಾಯಿಲೆ. ಆದ್ದರಿಂದ ನಾವು ಇಷ್ಟೊಂದು ಕೇಳ್ಕೊತಾ ಇದೀವಿ, ನಾವು ದೇಶ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಇದನ್ನ ಕೊಂಡಾಗ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ಕೊರೋನಾ ಅಂತ ಹೆಸರು ಕಟ್ಕೊಂಡು ಒದ್ದಾಡ್ತಾ ಇದ್ದೀರಾ, ನಾವು ಅದನ್ನ ಕೊಂದು ಈಗ್ಲೇ ಬಡ್ದು ಬಿಸಾಕ್ಬಿಡ್ತೀವಿ ಅಂತ ಹೇಳ್ತಾ ಇಲ್ಲ. ನಮ್ಮವ್ರನ್ನ ಉಳಿಸ್ಕೊಳ್ಳೋದಕ್ಕೆ, ನಾವು ನಮ್ಮವ್ರ ಸೇವೆ ಮಾಡೋದಕ್ಕೆ ಅಧಿಕೃತವಾಗಿ ನಮಗೆ ಒಂದು ಮಾನ್ಯತೆ ಕೊಡಿ. ಮಾನ್ಯತೆ ಕೊಟ್ಟಾಗ ನಾವು ಆ ಔಷಧವನ್ನ ಕೊನೆ ಪಕ್ಷ ಮಾನ್ಯತೆ ಕೊಟ್ಟಾದ್ಮೇಲೆ ನಮ್ಮನ್ನ ಪರಿಶೀಲನೆ ಮಾಡಿ, ಏನು ಯಾವ ಆಧಾರದ ಮೇಲೆ ನೀವು ಔಷಧಿ ಕೊಡ್ತೀರಾ, ಯಾವ ಬೇಸಿಕ್ ನಾಲೆಡ್ಜ್ ಇದೆ ನಿಮ್ಗೆ, ಜೊತೆಗೆ ಇದನ್ನ ಪ್ರೂವ್ ಮಾಡಿಕೊಡಿ ಅಂತ ಕೇಳಿ. ನಾವು ನಿಮ್ಮ ವೈದ್ಯರ ಬಳಿನೇ ಬರ್ತೀವಿ, ನಿಮ್ಮ ವೈದ್ಯರ ಬಳಿ ಖ್ಯಾತ ಪ್ರಖ್ಯಾತ ಪ್ರಶ್ನೆಗಳನ್ನ ಕೇಳಿ. ಪ್ರಖ್ಯಾತ ವ್ಯಕ್ತಿ ನೆಗೆಟಿವ್ ಆಗಿ ಎಷ್ಟು ಬೇಕಾದ್ರೂ ಪ್ರಶ್ನೆ ಕೇಳಿ. ಆ ಕೇಳಿದ ಆ ವ್ಯಕ್ತಿಗೆ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಲ, ಈಗ ಕೇಳಿ, ಕೊರೋನಾದ ಸಿಂಪ್ಟಮ್ಸ್ ಏನಮ್ಮ? ಕೊರೋನಾ ಈ ಕಾಯಿಲೆ ಅನ್ಕೊಂಡಿದ್ರೆ, ನಾನಂತೂ ಕಾಯಿಲೆ ಅನ್ಕೊಂಡಿಲ್ಲ. ಒಂದು ಮಾನವನ ಕೊಲ್ಲುವುದಕ್ಕಾಗಿ ಮಾಡಿರುವಂತ ಒಂದು ಸಾಧನ, ಅದು ಕಂಡು ಕಾಣದಿರೋ ಸಾಧನ, ಯಾರ ಕೊಲ್ಲಾಕ್ಲಿಕ್ಕೆ ಆಗದಿರುವ ಸಾಧನ, ಮನುಷ್ಯನನ್ನು ಕೊಲ್ಲಲಿಕ್ಕೆ ಮಾಡಿರುವಂತದ್ದು ಇದು. ಈ ದೇಶದ ಎಕನಾಮಿಕಲ್ ಆಗಿ ರಾಜಕೀಯವಾಗಿ ಆರ್ಥಿಕ ಎಲ್ಲ ಮುಗಿಸ್ಬೇಕು ಅಂತ ಹೊರಟಿರುವಂತ ಇದನ್ನ ತಡೆ ಒಡ್ಡತೀವಿ ಅಂತ ನಾವು ಕೇಳ್ಕೊತಾ ಇದೀವಿ. ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ನಾನು, ಈ ಕೊರೋನಾ ವೈರಸ್ಸಿನ ಲಕ್ಷಣಗಳೇನು? ವಿಪರೀತ ನೆಗಡಿ ಇರ್ಬೋದು, ಕೆಮ್ಮು, ಹಾಗೆ ತೀವ್ರತರವಾದ ಜ್ವರ, ಆಮೇಲೆ ಲಂಗ್ಸ್ಗೆ ಎಫೆಕ್ಟ್ ಆಗೋದು, ಉಸಿರಾಟದ ಸಮಸ್ಯೆ, ಹಾಗೇನೆ ಎಲ್ಲ ನಿತ್ರಾಣ ಆಗುವಂತಹ ಸಮಸ್ಯೆ, ಕೊನೆಗೆ ಸಾವಿನ ಕದವನ್ನ ತಟ್ಟುವಂತಹ ಹಂತಕ್ಕೆ ಹೋಗುವಂತದ್ದು ಕೊರೋನಾದ ಲಕ್ಷಣಗಳು. ಕೇಳಿ, ಅಷ್ಟು ಲಕ್ಷಣಗಳಿಗೆ ಒಂದು ಪರಿಹಾರವನ್ನ ನಾವು ಕೊಡ್ತೀನಿ ಅಂದಾಗ ನೀವ್ ಯಾಕೆ ನಮ್ಮನ್ನು ಒಪ್ಕೊಳಕ್ ರೆಡಿ ಇಲ್ಲ? ನಿಮ್ಗೆ ಏನಾಗಿದೆ? ನಾವು ಇಷ್ಟನ್ನು ಸಹ ವ್ಯಕ್ತಿಗೆ ಬರದೇದಾಗ ನೋಡ್ಕೋತೀವಿ, ನಮ್ಮ ಆದ್ಯ ಕರ್ತವ್ಯ. ಕಾಯ ವಾಚ ಮನಸ ಧರ್ಮನಿಷ್ಠೆಯಾಗಿ ಇದನ್ನ ವ್ಯಾಪಾರಿಕ ಬಳಸ್ಕೊಳ್ಳದಂತೆ ನಾವು ಕೇಳ್ಕೊಳ್ತಾ ಇರೋದು. ರಿಕ್ವೆಸ್ಟ್, ಅಂಬಲ್ ರಿಕ್ವೆಸ್ಟ್ ಅಂತ ಕರೀತಾರಲ್ಲ, ಆ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ನಮ್ಮ ಜನರ ಉಳಿಸೋದಕ್ಕೊಂದು ಅವಕಾಶ ಮಾಡಿಕೊಡಿ, ನಮಗೆ ದುಡ್ಡು ಕೇಳಬೇಡ್ರಿ, ನಮ್ಮ ಹತ್ರ ಕಮಿಷನ್ ಕೊಡಕ್ ನಮ್ಮ ಹತ್ರ ಇಲ್ಲ. ಮತ್ತೆ ನಾನು ಅಧಿಕೃತವಾಗಿ ನೀವು ಸೈಂಟಿಫಿಕ್ ಆಗಿ ಏನೇನ್ ಕೇಳ್ತಿರೋ ಏನ್ ಕೇಳ್ಬೋದು ನೀವು? ಒಬ್ಬ ವ್ಯಕ್ತಿ ಮೇಲೆ ಪ್ರಯೋಗ ಕೇಳ್ತೀರಿ, ಯಾರಿಗೆ ಜ್ವರ ಬಂದಿದೆಯೋ, ಯಾರಿಗೆ ವಿಪರೀತ ನೆಗಡಿ ಬಂದಿದೆಯೋ, ಯಾರಿಗೆ ಗಂಟಲಲ್ಲಿ ಕಫ ಕಟ್ಕೊಂಡು ಉಸಿರಾಡಲಿಕ್ಕೆ ಆಗದೇ ವೇದನೆ ಪಡ್ತಾ ಇದಾರೋ, ಈಗ ಕೊರೋನಾ ಅಂತ ನೀವು ಪ್ರೂವ್ ಮಾಡಿ ಜ್ವರ ಅಂತ ಅನ್ಕೊಂಡು ಮತ್ತೆ ಒಂದು ಒಂದು ಕೊಟ್ಟೆಗಿನಲ್ಲಿ ಕೂಡಾಕಿ ಅವ್ರಿಗೆ ಏನು ಚಿಕಿತ್ಸೆ ಕೊಡ್ತಾ ಇದ್ರೋ, ಅಲ್ಲಿಗೆ ಹೋಗಿ ನಾವು ರೋಗಿಗೆ ಲಸಿಕೆ ಹಾಕ್ತೀವಿ. ಗಂಟೆಗಳಲ್ಲ, ನಿಮಿಷಗಳಲ್ಲಿ ಆ ವ್ಯಕ್ತಿಯನ್ನ ಮತ್ತೆ ಪರೀಕ್ಷೆ ಮಾಡಿ. ನಿಮಿಷಗಳು, ಹತ್ತು ನಿಮಿಷನೂ ಬೇಡ, ಹತ್ತು ನಿಮಿಷದಲ್ಲಿ ಅವರ ಒಳಗಡೆ ಇರತಕ್ಕಂತ ಏನೇನು ಕಫ ಇರಬಹುದು, ಕ್ಲೇಶ ಇರಬಹುದು, ಉಸಿರಾಟದ ಸಮಸ್ಯೆ ಆಗ್ಬೋದು, ಜ್ವರ ಇರಬಹುದು, ಇವೆಲ್ಲವೂ ಹತೋಟಿಗೆ ಬರ್ತಾ ಇದ್ದಂಗೆ ಆ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಿದ್ದಂಗೆ, ತನ್ನಲ್ಲಿ ಸಾಮರ್ಥ್ಯ ಹೆಚ್ಚುತ್ತಿದ್ದಂಗೆ ನೀವು ನಮಗೆ ಕೊಡಿ. ಅಲ್ಲಿವರೆಗೂ ಕೊಡಬೇಡಿ, ಬದಲಾವಣೆ ನೋಡ್ಕೊಂಡೇ ಕೊಡಿ. ಹಾಗಾಗಿ ನಾವು ಕೇಳ್ತಾ ಇರೋದು ಒಂದೇ, ಜನಸೇವೆ ಮಾಡ್ಲಿಕ್ಕೆ ನಮ್ಗೆ ಅಧಿಕೃತವಾಗಿ ನಮ್ಮನ್ನ ಆಳುವ ವ್ಯಕ್ತಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಅದಕ್ಕಾಗಿ ಔಷಧ ಇದೆ,
ಯಾರಿಗೆ ಈ ರೋಗ ಬರುತ್ತೋ ಅದನ್ನ ತಡೆ ಹಿಡಿಯುವುದಕ್ಕೆ ನಮ್ಮ ಹೋರಾಟಕ್ಕೆ ನಾವು ರೆಡಿ ಇದೀವಿ. ಎಲ್ಲೆಲ್ಲಿ ಹಲವಾರು ಜನ ರಾಜ್ಯದಲ್ಲಿ ನಾನೊಬ್ಬನೇ ಅಲ್ಲ ನನಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ಹೌದು, ಯೋಗ ಗುರು ಪುಟ್ಟಸ್ವಾಮಿ ನಾಟಿ ವೈದ್ಯ ಪಂಡಿತರಿಗೆ ನನಗೆ ಅಧಿಕೃತವಾಗಿ ಚಾಲನೆ ಕೊಡಿ ಇದನ್ನ ಅಂತ ಕೇಳ್ತಾ ಇಲ್ಲ. ಹಲವಾರು ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಔಷಧಿ ಕೊಡ್ತೀವಿ ಕೊಡ್ತೀವಿ ಅಂತ. ನಾವು ನಾಟಿ ವೈದ್ಯ ಪದ್ಧತಿಗೆ ಒಂದು ಪದ್ಧತಿ ಇದೆ, ಆ ಪದ್ಧತಿ ಪ್ರಕಾರ ನಾವು ಎಲ್ಲರೂ ಕುಳಿತು ಒಂದ್ ಕಡೆ ಇಲ್ಲಾಂದ್ರೆ ಸಭೆ ಸೇರಿಸಿ ನಿಮ್ಮ ನಿಮ್ಮ ಕೌಶಲ್ಯಗಳೇನು, ನಿಮ್ಮ ನಿಮ್ಮ ಪಾಂಡಿತ್ಯ ಏನು, ನೀವು ಇದ್ರ ವಿರುದ್ಧ ಏನೇನ್ ಸೇವೆ ಮಾಡಬಲ್ರಿ, ನಮ್ ಜೊತೆ ನೀವು ಕೈ ಜೋಡಿಸಿ ಅಂತ ಕೇಳ್ಕೊಂಡರೆ ನಮ್ಗೆ ಅಧಿಕೃತವಾಗಿ, ಯಾಕಂದ್ರೆ ನಾನೀಗ ನಿಮ್ಮ ಕಚೇರಿಗೆ ಬರಬೇಕಾದ್ರೆ ಪೊಲೀಸ್ನವ್ರ ಬಳಿಯಲ್ಲಿ ನಾನು ಏನನ್ನಂತ ಕೇಳ್ಕೊ ಬರ್ಲಿ ಅಂದಾಗ ನನಗೆ ಅಧಿಕೃತವಾಗಿ ಕೊಟ್ಟರೆ ನಾವು ನಿಜವಾಗಿ ಬಂದು ನಮ್ಮ ಜಿಲ್ಲೆನಾದ್ರೂ ಉಳಿಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ. ಖಂಡಿತ ಗುರುಗಳೇ. ಗುರುಗಳೇ, ಮುಖ್ಯವಾದ ಮತ್ತೊಂದು ಪ್ರಶ್ನೆ ನನ್ನಲ್ಲಿದೆ. ಏನಪ್ಪಾ ಅಂತಂದ್ರೆ, ಈ ಗಿಡ ಮೂಲಿಕೆಗಳಲ್ಲಿ ಈ ವೈರಸ್ಗಳನ್ನ ತಡೆಯುವಂತಹ ಶಕ್ತಿ ಇದೆಯಾ? ಮತ್ತೆ ಯಾಕೆ ನೀವು ಪೇಸ್ಟ್ ಅಲ್ಲಿ ಸುಂಠಿ ಇದೆ ಪೇಸ್ಟ್ ಅಲ್ಲಿ ಎಲ್ಲರೂ ಉಜ್ಜಿತೀರಲ್ಲ ನೀವು, MLA ಉಜ್ಜಿತೀರಾ, MP ಉಜ್ಜಿತೀರಾ, ಮುಖ್ಯಮಂತ್ರಿ ಉಜ್ಜಿತೀರಾ, ಪ್ರಧಾನಮಂತ್ರಿ ಉಜ್ಜಿತೀರಾ, ಪೇಸ್ಟ್ ಅಲ್ಲಿ ಉಪ್ಪಿದೆ ಅಂತೀರಿ, ಮೆಣಸಿದೆಯೋ, ಬೆಳ್ಳುಳ್ಳಿ ಇದೆಯೋ, ಲವಂಗ ಇದೆಯೋ, ಇದೆಲ್ಲ ಯಾವ್ದು? ನಿಸರ್ಗದತ್ತವಾಗಿ ಗಿಡಮೂಲಿಕೆಯಿಂದ ಬಂದಿದ್ದು ತಾನೆ. ಶುಂಠಿ ಟೀ ಬೇಕು ಅಂತ ಕರಿತೀರಾ, ಮತ್ತೆ ಇದರದು ಪುದೀನ ಸೊಪ್ಪುದು ಬೇಕು ಅಂತ, ಆಂಟಿ ಕ್ಯಾನ್ಸರ್ ರೋಗ ನಿರೋಧಕ ಶಕ್ತಿ ಅರಿಶಿನ ಅಂತ, ಅರಿಶಿನ ಒಂದು ಗೆಡ್ಡೆ, ಅದು ಒಂದು ಬೇರದು, ಅದು ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನವನ್ನ, ಅದೇ ಒಂದು ಆಯುರ್ವೇದ ವಚ. ನಾವು ಇವತ್ತು ಬಂಧುಗಳೇ ನಾವು ಕೇಳ್ತಾ ಇರೋದು ಇವತ್ತು ಆಯುರ್ವೇದ ರಹಸ್ಯದಲ್ಲಿ, ಆಯುರ್ವೇದ ಈ ಏನು ಇದೆ ಇವತ್ತು ರಹಸ್ಯವನ್ನ ಬಿಚ್ಚಿಟ್ಟು ನಿಮ್ ಮುಂದ್ಗಡೆ ಔಷಧಿ ಹೇಳೋದಲ್ಲ, ನಾವು ನಿಮ್ ಮುಂದೆ ಬಂದು ನಾವೇ ಔಷಧಿ ಕೊಡ್ತೀವಿ ಇದಕ್ಕೆಲ್ಲ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ಎಲ್ಲದೂ ನಿಸರ್ಗದತ್ತವಾಗಿ ನೈಸರ್ಗಿಕವಾಗಿ ಎಲ್ಲಾ ತರದ ರೋಗಗಳನ್ನ ನಿಯಂತ್ರಣ ಮಾಡಬಲ್ಲಂತ ಶಕ್ತಿ ನಿಸರ್ಗದಲ್ಲಿದೆ. ನಿಸರ್ಗದಿಂದ ನಾವು ನಿಮ್ಮ ಚಾನೆಲ್ ನಲ್ಲೇ ಹಲವಾರು ಗಿಡಗಳನ್ನ ಜನರ ಮುಂದೆ ಇಟ್ಟಿದ್ದೀವಿ. ಜನರ ಮುಂದೆ ಇಟ್ಟು ಆಯುರ್ವೇದದಲ್ಲಿ ಇಷ್ಟೆಲ್ಲ ಗಿಡಮೂಲಿಕೆಗಳಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ದಾರೆ ಹೊರತಾಗಿ ಅವ್ರಿಗೆ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ಅದನ್ನ ಕಲಿಸ್ಕೊಡ್ತೀವಿ, ತೋರಿಸ್ಕೊಡ್ತೀವಿ. ಎಲ್ಲರೂ ಇವಾಗ್ಲಾದ್ರೂ ಏನಿದ್ದಾರೆ ಅಂದ್ರೆ ಎಲ್ಲರೂ ಕೆಲಸ ಇಲ್ಲದೆ, ಅಂದ್ರೆ ಕೆಲಸ ಇಲ್ಲ, ಫ್ರೀ ಇಲ್ಲ ನಮ್ಗೆ, ಪುರುಸೋದಿಲ್ಲ ಅಂತೇಳಿ ಹೆಚ್ಚು ಹೆಚ್ಚು ಜನ ಏನ್ ಮಾಡ್ತಾ ಇದ್ರು, ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರು. ಇವಾಗ ಪುರ್ಸೋತಾಗಿದ್ದಾರೆ, ನಾವ್ ಹೇಳೋದನ್ನ ಬೇಗ ಕಲಿತಾರೆ. ಮತ್ತೆ ವಾಟ್ಸಪ್ ಅಂದ್ರೆ ಮೊಬೈಲ್ಗಳಲ್ಲಿ ತಕ್ಷಣ ಇಮಿಡಿಯೇಟ್ ಆಗಿ ಇಡೀ ಭಾರತವನ್ನೇ ಪ್ರವೇಶ ಮಾಡುವಂತ ಏಕಕಾಲದಲ್ಲಿ ಟೆಕ್ನಾಲಜಿ ಮುಂದುವರೆದಿದೆ. ಅದಕ್ಕಾಗಿ ನಾವ್ ಮಾಡುವಂತ ಔಷಧವನ್ನ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು, ಅದಕ್ಕೆ ಯಾವ ಗಿಡಮೂಲಿಕೆಗಳು ಹಾಕ್ಬೇಕು, ಅದನ್ನ ತೋರಿಸಿ ನಾವು ಔಷಧ ಮಾಡೋದನ್ನ ಹೇಳ್ಕೊಡ್ತೀವಿ. ಅಧಿಕೃತವಾಗಿ ನಮಗೆ ಮಾನ್ಯತೆ. ಗುರುಗಳೇ, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಈಗ ಲಾಕ್ಡೌನ್ ಇಂದ ಎಲ್ಲರೂ ಮನೆಯಲ್ಲಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಿದೆ, ಏನಾಗುತ್ತೋ ಏನ್ ಕತೆನೋ ಅನ್ನುವಂತಹ ಆತಂಕ, ಯಾವಾಗ ನಾವು ಬಂಧ ಮುಕ್ತರಾಗ್ತಿರೋ ಅನ್ನುವಂತಹ ಕುತೂಹಲ, ಈ ರೀತಿ ಬಂಧನದಿಂದ ವಿಮುಕ್ತರಾಗುವ ನಿರೀಕ್ಷೆಯಲ್ಲಿರುವಂತಹ ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಾನು ಬುದ್ಧಿ ಹೇಳುವಷ್ಟು ದೊಡ್ಡನಲ್ಲ, ಬುದ್ಧಿ ಹೇಳಿದ್ರು ಕೇಳೋದಿಲ್ಲ, ಗೊಡ್ಡು ಬೇಡ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾತಕ್ಕೆಂದ್ರೆ ಕೈವರ ತಾತಯ್ಯನವ್ರು ಹೇಳಿದ್ದಾರೆ ಮುಂದೆ ಹೀಗೆ ಆಗುತ್ತೆ ಅಂತ, ವೇಮನ ರೆಡ್ಡಿ ಅವ್ರು ಹೇಳಿದ್ದಾರೆ. ಮತ್ತೆ ಹಾಗೆ ನಮ್ಮ ಮಳವಳ್ಳಿ ತಾಲೂಕು ಬೊಪ್ಪೇಗೊಂಡನ ಪೂರ್ವದಲ್ಲಿ ತಾಳೆ ಬರೆಯಲ್ಲ, ತಾಮ್ರ ಚಪೋಡಲ್ಲಿ ತಾಳೆಗರಿ ಹೋಗ್ಬಿಡತ್ತೆ ಅಂತೇಳಿ ತಾಮ್ರ ಚಪೋಡುಗಳಲ್ಲಿ ಬರೆದು ಇಟ್ಟಿದ್ದಾರೆ. ಇಂತಿಂತ ಕಾಲದಲ್ಲಿ ಯುಗ ಅಂತ್ಯ, ಕಲಿಯುಗ ಅಂತ್ಯಗಳಲ್ಲಿ ಇಂತಿಂತ ಮಹಾಮಾರಿ ಕಾಯಿಲೆಗಳು ಬಂದು ನಮ್ಮನ್ನ ಹೊತ್ಕೊಂಡು ಹೋಗ್ತವೆ, ಅದಕ್ಕೆ ನಮ್ಮ ಸಂಸ್ಕೃತಿ ಹಾಳಾಗ್ಬಾರ್ದು. ಹಾಗಾದ್ರೆ ಯುಗಾಂತ್ಯ ಬಂದ್ಬಿಡ್ತಾ ಗುರುಗಳೇ? ಯುಗ ಅಂತ್ಯ ಬಂದಿಲ್ಲ, ಆ ತೂಕ ಭಾರ ಪಾಪದ ಭಾರಗಳು. ಒಂದು ಮಾತು ಕೇಳ್ತೀನಮ್ಮ, ಅನ್ಯತ ಭಾವಿಸ್ಬಾರ್ದು, ಯಾರು ಇದನ್ನ ಕೆಟ್ಟದಾಗಿ ತೆಗೆದುಕೊಳ್ಬಾರ್ದು. ನೀವು ಕೇಳಿರೋದು ಹೇಳ್ತಾ ಇದ್ದೀನಿ, ಪವಿತ್ರವಾದಂತ ಹೆಣ್ಮಗಳು, ಮನಸ್ಸು ಶುದ್ಧವಾಗಿರೋ ಹೆಣ್ಮಗಳನ್ನ ಯಾರನ್ನು ಕೂಡ, ಯಾವ ಗಂಡಸು, ಯಾವ ಮೀಸೆ ಗೊತ್ತಿರುವ ಮೀಸೆ ಇಲ್ಲದರ ಯಾವ ಗಂಡಸು ಸಹ ಮಾಂಸರ ಅಂಗಡಿಗೆ, ಅಂದ್ರೆ ಕಟುಕರ ಅಂಗಡಿಗೆ ಯಾವ ಹೆಣ್ಮಗಳನ್ನು ಕಳಿಸ್ತಿರ್ಲಿಲ್ಲ. ಇವತ್ತು ಮಂಡ್ಯದಲ್ಲಿ ಅದು ಆಫ್ ಚಡ್ಡೆ ಹಾಕೊಂಡು ಒಂದು ವೇಲನ್ನು ಸಹ ಮೈ ಮೇಲೆ ಹಾಕೊಳ್ದಂತಾನೆ ಕಿವಲ್ಲಿ ನಿಂತ್ಕೊಂಡು ಆ ಮಾಂಸ ತೆಗೆದುಕೊಳ್ಳುವಾಗ, ಕಟುಕರ ಅಂಗಡಿಗೆ ಬಂದು ಒಂದು ಹೆಣ್ಮಗಳು ನಿಂತ್ಕೊಂಡಾಗ
ಏನಂತ ಧರ್ಮದ ತೂಕ ಎಷ್ಟಾಗಿದೆ, ಧರ್ಮಕ್ಕೆ ಅಪಚಾರ ಎಷ್ಟಾಗ್ತಿದೆ, ಅಥವಾ ಸಂಸ್ಕೃತಿಗೆ ವಿರುದ್ಧವಾಗಿ ಏನ್ ನಡ್ಕೋತಾ ಇದೀವಿ ಅಂತ ಹೇಳಿದ್ರೆ ಅವರು ನನಗೆ ಏನೇನಂತ ಬೈಬಹುದು ಅಲ್ವಾ? ಅಂದ್ರೆ ನಾವು ನೋಡೋರ್ ಕಣ್ ಚೆನ್ನಾಗಿರ್ಬೇಕು ಅಂದ್ರೆ ಏನು ಇದು ಕರ್ಮ ಇದು ಹೌದಲ್ವಾ? ಅದಕ್ಕೆ ಹೇಳೋದು ಅಟ್ಟ ಬೆಟ್ಟಗಳನ್ನೆಲ್ಲ ಕಿತ್ತು ಹೊಲ ಗದ್ದೆ ಮಾಡಬೇಕು, ಕೆರೆ ನೀರಿಗೆ ಸುಂಕ, ಒಳನೀರಿಗೆ ಒಡದಾಟ, ಮೀಸೆ ಇಲ್ಲದ ರಾಣಿ ದೇಶವನ್ನೇ ಆಳ್ಬೇಕು, ಆದರೆ ಗಿತ್ತಿ ಮಕ್ಕಳು ಆಲು ಸಾಗರ ಆಗಬೇಕು, ಭರ್ತೀತ್ ಮಗಳಿಗೆ ಗಾಳಿ ಬಂದು ತೆರಿಬೇಕು, ಮೀಸೆ ಇಲ್ಲದ ರಾಣಿ ದೇಶ ಆಳ್ಬೇಕು ಅಂತ, ಉಕ್ಕಿನ ಪಕ್ಷಿ ಜಗತ್ತನ್ನೇ ಸುತ್ತಬೇಕು, ಹೆಸರು ಕಟ್ಟದ ಹೆಸರೇ ಗೊತ್ತಿಲ್ಲದ ಒಂದು ಕಾಯಿಲೆ ದೇಶವನ್ನೇ ಅಳ್ಳಾಡಿಸ್ಬೇಕು ಆಯ್ತಲ್ಲ, ಅಕ್ಕನ ಚಂದವ ನಾಳೆ ತಮ್ಮನೇ ನೋಡ್ಬೇಕು, ತಾನು ತಂದ ಸೊಸೆಯನ್ನ ಮಾವನೇ ಕಟ್ಟಾಳ್ಬೇಕು, ಹಾಲಿನ ರೇಟ್ ನೀರಿನ ರೇಟ್ ಒಂದಾಗ್ತಾ ಬರ್ಬೇಕು, ಕೆರೆ ನೀರಿಗೆ ಸುಂಕ ಅಂತ ಹೇಳಿದ್ರಲ್ಲ, ಕರಿಯ ನೀರಿಗೆ ದೊಣ್ಣೆ ನಾಯಕ್ ನಪ್ಪನೇನೆ ಅಂತ ಕೇಳ್ತಾ ಇದೀವಿ ನಾವು ಹೌದಲ್ವಾ? ಈಗ ನೀರು ಕಲುಷಿತ ಆಗಿದೆ, ಚಾನಲ್ಗಳಲ್ಲಿ ಅಲ್ಲಲ್ಲಿ ಕಾವಲಿಗಳಲ್ಲಿ ನೀರು ಕುಡಿತಾ ಇದ್ವಿ, ಅದು ಸರ್ವನಾಶ ಆಗಿದೆ. ಆರ್ಡರ್ ಇಲ್ಲದೆ ಯಾವುದು ನೀರಿನ ರೇಟ್ ಹಾಲಿನ ರೇಟ್ ಒಂದಾಗ್ತಾ ಬರುತ್ತೆ ಅಂತ ಅಂದ್ರೆ ಹೇಗೆ ಸಾಧ್ಯ? ಮತ್ತೆ ಮಠಮಾನ್ಯಗಳೆಲ್ಲ ಬರಿ ಪಟ ಆಗ್ಬೇಕು, ಕಾವ್ಯ ಧರಿಸಿದವರೆಲ್ಲ ಕಳ್ಳರಾಗಿ ತಿರುಗಬೇಕು, ಮಠದೊಳಗೆ ಕುತ್ಕೊಂಡು ಬೋರ್ಡದಲ್ಲಿ ಇದ್ಬಿಟ್ಕೊಂಡು ಸ್ವಾಮಿ ಜನವರಿಗೆ ಇದ್ಬಿಟ್ಟಿರಾಗ್ಬೇಕು, ದಾಸಯ್ಯ ಅನ್ನೋರೆಲ್ಲ ದೇಶಾಂತರ ಹೋಗ್ಬೇಕು, ಜೋಗಯ್ಯ ಅನ್ನೋರೆಲ್ಲ ಜೋಗುಳ ಪಡ್ಬೇಕು. ಹೀಗೆ ಕಲಿಯುಗ ಅಂತ್ಯದಲ್ಲಿ ಮಳವಳ್ಳಿ ನಾನು ಹೇಳ್ತಾ ಇಲ್ಲ, ಅದು ಬೇರೆ, ನಾನೇನೋ ಹೇಳ್ತಾ ಇದ್ದೀನಿ ಅನ್ಕೊಂಡು ನನ್ ಮೇಲೆ ದಾಳಿ ಮಾಡ್ಬಿಡಿದ. ಇದನ್ನ ನೈಸರ್ಗಿಕವಾಗಿ ಆ ತಾಮ್ರ ಚಪೋಡನಲ್ಲಿ ಬರೆದಿರುವಂತದ್ದು ಎಷ್ಟನೇ ಶತಮಾನದಲ್ಲಿ? ಬಸವಣ್ಣರ ಕಾಲದಲ್ಲಿ 11-12ನೇ ಶತಮಾನದಲ್ಲೇ ಇದನ್ನ ಮಳವಳ್ಳಿಯಲ್ಲಿ ಬೊಪ್ಪೇಗೌಡನಪುರದಲ್ಲಿ ಬರೆದಿಟ್ಟಿದ್ದಾರೆ. ಈ ಕಲಿಯುಗ ಅಂತ್ಯ ಹೇಗೆಗಾಗುತ್ತೆ, ಏನೇನು ವಿನಾಶ ಬರ್ತವೆ ಅಂತೇಳಿ ಬರೆದಿರೋ ಜೊತೆಗೆ ಅಲ್ಲೊಂದಷ್ಟು ಅಳಗುಳಿದವರಿಗೆ ಏನೇನ್ ಮಾಡ್ಬೇಕು, ಉಳ್ಕೊಂಡವ್ರಿಗೆ ಏನೇನ್ ಔಷಧಿ ಮಾಡ್ಬೇಕು ಅದನ್ನೆಲ್ಲವೂ ಬರೆದಿದ್ದಾರೆ. ಆ ಆಧಾರದ ಮೇಲೆ ಅಲ್ಲಿಯ ಕುಂದೂರು ಬೆಟ್ಟದಲ್ಲಿ ಗಿಡಮೂಲಿಕೆಗಳಿದ್ದಾವೆ, ಸಿದ್ದಪ್ಪಾಜಿ ಪವಾಡ ಮಾಡಿರುವಂತ ಜಾಗ ಇದೆ. ಹೀಗೆ ಸಾಧು ಸತ್ಪುರುಷರು ಅಲ್ಲಲ್ಲಿ ಅನೇಕ ಕಡೆ ಪವಾಡಗಳನ್ನ ಮಾಡಿ ಸಿದ್ದನ ಬೆಟ್ಟ ಅಂತಿಲ್ವ, ಅಲ್ಲಿ ಎಷ್ಟೊಂದು ನಿಸರ್ಗ ದತ್ತವಾದಂತ ಔಷಧಿಗಳಿದೆ. ಹೀಗೆ ಹಲವಾರು ಕಡೆ ಔಷಧಗಳಿದೆ, ಔಷಧವನ್ನ ಕೊಡಬೇಕು ಅನ್ನೋ ಆಸೆ ಇದೆ. ಇದಕ್ಕೆ ಅಧಿಕೃತವಾಗಿ ನಮಗೆ ಮಾನ್ಯತೆ ಬೇಕಾಗಿದೆ. ನಾನು ಒಂದು ರಿಕ್ವೆಸ್ಟ್ ಅನ್ನ, ಎಲ್ಲ ಲಾಕ್ಡೌನ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೊಂದು ಉತ್ತರ ಕೊಟ್ಬಿಡ್ತೀನಿ, ದಯಮಾಡಿ ನಿಮ್ಮ ನಿಮ್ಮ ಹೆಣ್ಮಕ್ಕಳನ್ನ ಮಾಂಸ ತಂಗಡಿ ಕಳಿಸ್ಬೇಡಿ. ಆಸೆ ಇದೆ ತಿನ್ಬೇಕು ಅಂತ ಆಸೆ ಇದೆ, ತಿನ್ನಿ, ನಿಮ್ಮ ಹಕ್ಕು, ಮಾಂಸ ತಂಗಡಿ ಕಳಿಸ್ಬಾರ್ದು. ಮತ್ತೆ ಇನ್ನೊಂದು ಅಂದ್ರೆ ತಾಯಂದಿರು ದಯಮಾಡಿ, ನನ್ನ ಅಕ್ಕ ತಂಗಿಯರೇ, ಗಂಡು ಮಕ್ಕಳನ್ನ ದಯಮಾಡಿ ಗೋಳಿಕಬೇಡಿ. ಒಂದು ಲಾಕ್ಡೌನ್ ಮುಗಿಯೋ ತನಕ ಅವ್ರ ಆಚೆಗೆ ಬರೋ ತನಕ ಗೋಳಿಕಬೇಡಿ, ಒಟ್ಟೋರಿಸ್ಕೋಬೇಡಿ, ಅವ್ರ ಸಂಕಟ ಪಡಿಸ್ಬೇಡಿ. ಮತ್ತೆ ಕೆಲವು ವ್ಯಸನಿಗಳು ಗಂಡುಡಿದ್ರು ಗಂಡಸರು ಬೀಡಿ ಸಿಗರೇಟು ಅಥವಾ ಗಾಂಜನೋ ಅಥವಾ ಇದಕ್ಕೇನೋ ವ್ಯಸನಗಳಿಗೆ ವ್ಯಸನಿಗಳಾಗಿರ್ತಾರೆ, ಅಂತವ್ರು ಹೆಣ್ಣು ಮಕ್ಕಳನ್ನ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ, ಗೋಳಿಕೋತಾ ಇರ್ತಾರೆ. ಮತ್ತೆ ಕೆಲವರಿಗೆ ಟೀ ಚಪ್ಪಲ, ಬೆಳಗ್ಗೆಯಿಂದ ಸಂಜೆ ತನಕ 8 ಟೀಗಳು ಕುಡಿತಾ ಇದ್ರು, ಅವ್ರೇನೋ ಹೋಟ್ಲಿಗೆ ಫಿಕ್ಸ್ ಆಗ್ಬಿಟ್ಟಿದ್ರು ಫ್ರೆಂಡ್ಸ್ ಜೊತೆ ಬಂದು. ಈಗ ಮನೇಲಿ ಕುತ್ಕೊಂಡು ಟೀ ಮಾಡು ಅಂತಂದ್ರೆ ಬಹಳ ಹಿಂಸೆ ಆಗುತ್ತೆ. ಈ ತರದ ಹಿಂಸೆಗಳನ್ನೆಲ್ಲ ಒಂದಷ್ಟು ದಿವಸ ಸಹಿಸ್ಕೊಳ್ಳಿ ಅವ್ರಿಗೆ. ಈಗಲಾದ್ರೂ ಕೂಡ ಒಂದಷ್ಟು ಜನ ಒಟ್ಟಿಗೆ ಹೆಣ್ಣು ಮಕ್ಕಳು ನಾವು ನಮ್ಮ ಕುಟುಂಬ ಸೇರ್ಕೊಂಡಿದ್ದೀವಿ, ಒಟ್ಟಿಗೆ ಇದ್ದೀವಿ, ಇದೊಂದು ರೀತಿ ಸುಖಕರವಾಗಿ ಸಂತೋಷದಿಂದ ಕಳೆಯೋಣ ಅಂತೇಳಿ ಆ ದಿನಗಳನ್ನಾದರೂ ಸಂತೋಷವಾಗಿ ಕಳೀಲಿ ಅಂತ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸಹನೆ, ಸಹೃದಯ, ಪ್ರೀತಿ, ಪ್ರೇಮ, ರಸಿಕತೆ ಇವನ್ನೆಲ್ಲ ಕೊಡ್ಲಿ. ಅದನ್ನ ಕೊಟ್ಟು ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ. ನಾವು ಸಂಸ್ಕೃತಿ ಉಳಿದ್ರೆ ನಾವು ಉಳಿತೀವಿ, ಆಧ್ಯಾತ್ಮ ಉಳಿದ್ರೆ ನಾವು ಉಳಿತೀವಿ, ನಾವು ಉಳಿದ್ರೆ ಘಟ ಉಳಿದಾಗೆ, ಘಟ ಇದ್ರೆ ಮಠ ಕಟ್ತೀವಿ. ಬಂಧುಗಳೇ, ಒಂದಂತ ಸತ್ಯ, ನಾವು ಅಪಚಾರ ಮಾಡಿದಷ್ಟು ನಾವು ಅವಮಾನಿತರಾಗ್ತೀವಿ. ಒಂದು ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ ಬದಲಾವಣೆ ಆಗಿರೋದು ಏನಂತ, ಈಗ ನಾನು ನೋಡಿದ್ದ ಒಂದು ಸಂತೋಷದ ವಿಷಯ ಅಂದ್ರೆ ಕೆಲವು ಹೆಣ್ಮಕ್ಳಿಗೆ ಸಾಕಷ್ಟು ಜನ ಹೇಳ್ತಾ ಇದ್ವಿ, ಬೀದಿನಲ್ಲಿ ನಿಂತ್ಕೊಂಡು ಮಗುನ ಎತ್ಕೊಂಡು ನಿದ್ದೆ ಅನ್ನ ತಿನ್ನಿಸ್ಬಾರ್ದು, ಅದು ತಿನ್ನಿಸೋದ್ರಿಂದ ಹಲವಾರು ತರದ ತೊಂದರೆಗಳಾಗ್ತದೆ, 15-20 ವರ್ಷ ಆದ್ಮೇಲೆ ಇದೇ ಬೀದಿಗೆ ನಿನ್ ಮಗ ತಂದಿರ್ತಾನೆ, ನಿಮ್ಮನ್ನ ನಿಮ್ ಮಗ ದೊಡ್ಡವನಾಗ್ತಿದ್ದಾಗೇನೆ. ಈಗ ಅದೇ ತರದ್ರ ಕೇಳಿ, ನಾನು ನನ್ನ ಮಗನಿಗೆ ಕೈ ತುತ್ತಾಗಿ ತಿನ್ನಿಸ್ತೆ ಅಂತ, ಅದೇನ್ ದೋಷ ಆಗುತ್ತೆ ಗೊತ್ತಾ? ನೀವು ನಾಯಿ ತೋರಿಸ್ತಿರಲ್ಲ, ನಾಯಿ ಕಾಯ್ಕೊಂಡಿರುತ್ತೆ, ಆ ತುತ್ತನ್ನ ನನಗೆ ಆಗ್ತಾರೇನು ಅಂತ, ಅದು ಶಾಪ ಆಗುತ್ತೆ. ನನಗೆ ಇವತ್ತೇನ್ ಮೋಸ ಮಾಡಿದ್ದೀರಾ, ಆ ಮೋಸದ ತುತ್ತನ್ನ ನೀನು ಅನುಭವಿಸ ತಾಯಿ ಅಂತ ಹೇಳುತ್ತೆ. ಬೆಟ್ಟಕ್ಕೆ ತೋರಿಸ್ತಾರೆ, ಕಾಗೆ ತೋರಿಸ್ತಾರೆ, ಕಾಗೆಗೆ ನಾವೇ
ತಗೋಗಿ ಕೆಲವು ಹೌದು ಹೇಳ್ತೀವಲ್ಲ ಕಾಗೆ ನೋಡಲಿ ಕಾಗೆ ನೋಡಪ್ಪ ಕಾಗೆ ನೋಡು ಅಂತ ಈ ಮಗು ಬಾಯಿಗೆ ಹಾಕ್ಲಿಕ್ಕೆ ನೋಡ್ತಾರೆ ಅದು ಬೆಸ್ಟ್ ಬದಲಾವಣೆ ಆಯ್ತು ಇದು ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಸಜ್ಜನರಿಲ್ಲದ ಗುರುಮಠ ಇದು ಸ್ಮಶಾನ ಇದ್ದಾಗೆ ಅಂತ ನೋಡಿ ಒಂದು ವಿಷಯ ಇಲ್ಲ ವರ್ಸುಂಟಿ ಹಿಡಿತಾ ಇದ್ರು ಒಳಗಡೆ ಹಿಡಿದ್ರೆ ಆಗಲೇ ಹೆಣ್ಮಕ್ಳು ಎಲ್ಲೂ ಕೂಡ ವಿಚಲಿತ ಆಗ್ತಿರಲಿಲ್ಲ ಹೆಣ್ಮಕ್ಳಿಗೆ ಈಗ ಹೇಳಮ್ಮ ಲೇಟ್ ಆಯ್ತು ಎದ್ದೇಳೆ ಎದ್ದೇಳಮ್ಮ ಬೇಗ ಎದ್ದೇಳು ಅಂತಂದ್ರೆ ಏನಮ್ಮ ನೀನು ಅನಸಿನ ತರ ತಲೆನೋವು ಕಣಮ್ಮ ನೀನು ತಿಗಣೆ ಹಾಕ್ಬಿಡ್ತೀಯ ಅಂತಾರೆ ಅದೇ ಲಗರ್ದು ಒಂದು ಬಂದ್ರೆ ಹಾಗೆ ಚಾಟ್ ಮಾಡಿ ಚಿನ್ನ ಎಲ್ಲಿದ್ಯೋ ನೀನ್ ಭೇಟಿ ಆಗ್ಬೇಕಿತ್ತು ಅಂತಿರ್ತಾರೆ ಈಗ ಅಂತಿರ್ತಾರೆ ಅಂದಾಗ ಈ ತಾಯಿ ಶಾಪ ಇದೆಯಲ್ಲ ಮತ್ತೆ ಅವಳ ತಾಯಿಯ ಅಷ್ಟರಲ್ಲಿ ಆ ರೌರವ ನರಕವನ್ನ ಅನುಭವಿಸ್ತಾರೆ ಯಾರು ಎತ್ತ ತಾಯಿಯ ಒಡಲಿಗೆ ಮೋಸ ಮಾಡಿ ತನ್ನ ಲವರ್ಗೋಸ್ಕರ ಅವಳನ್ನ ನಿಂದಿಸ್ತಾರೋ ಆ ಶಾಪ ಅಷ್ಟು ಸುಲಭವಾಗಿ ಬಿಡಲ್ಲ ಇದೇ ಯುಗ ಅಂತ್ಯಗಳಂತ ಇದಕ್ಕೆ ಇಂತಿಂತದೆಲ್ಲ ಬಂದು ಕೂಡಾಕಿ ಎಲ್ಲರನ್ನು ಡಿಸ್ಟರ್ಬ್ ಮಾಡ್ತಾರೆ ಇದಕ್ಕೂ ಅದಕ್ಕೂ ಲೇಪನ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ ಎಲ್ಲದಕ್ಕೂ ಎಲ್ಲ ಲಿಂಕ್ ಇದೆ ಖಂಡಿತವಾಗಿ ಯುಗಾಂತ್ಯ ಆಗೋದಕ್ಕೆ ನಾವು ಬಿಡಬಾರ್ದಂದ್ರೆ ಧರ್ಮೋ ರಕ್ಷಿತಿ ರಕ್ಷಿತ ಎಲ್ಲರಿಗೂ ಧರ್ಮ ಆ ಭಗವಂತನು ಕಣ್ಣಿಗೆ ಕಾಣಿಸದ ವೈರಸ್ ಹೇಗೆ ನಮ್ಮನ್ನ ಆಟ ಆಡಿಸ್ತಿದೆಯೋ ಹಾಗೆ ನಮ್ಮನ್ನೆಲ್ಲ ಆಟ ಆಡಿಸುವಂತ ಒಂದು ಶಕ್ತಿ ಇದೆ ಆ ಶಕ್ತಿನ ನಾವೆಲ್ಲರೂ ನಂಬಲೇಬೇಕು ಏನಂತೀರಿ ಖಂಡಿತ ಗುರುಗಳೇ ಹೇಳಿದೆ ವೀಕ್ಷಕರೇ ನೋಡಿದ್ರಲ್ಲ ಆಯುರ್ವೇದ ದರ್ಶನದಲ್ಲಿ ಕೊರೋನಾ ವೈರಸ್ ನ ತಡೆಯೋದಕ್ಕೆ ನಾಟಿ ವೈದ್ಯದಲ್ಲಿ ಖಂಡಿತ ಪರಿಹಾರ ಇದೆ ಅನ್ನುವಂಥದ್ನ ಗುರುಗಳು ಖಡಾಖಂಡಿತವಾಗಿ ನಿಮ್ಮ ಮುಂದೆ ಚರ್ಚೆ ಮಾಡಿದ್ರು ಖಂಡಿತ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.